नमस्कार एल्ल रैत बांधवरिगे इवत्तिन दिवस फेसबुक लाइव नल्ली आलूगड्डे बेसायदल्ली हनी नीरावरी मत्तु रसावरी तरबेतिगळन्नु वीक्षिसुत्तिरुव एल्ल रैत बांधवरिगू कृषि विज्ञानिगळिगे मत्तु कृषि क्षेत्रदल्ली कार्यनिर्वहिसुत्तिरुव एल्ल नन्न हिरिय मित्रगळु मत्तु किरिय मित्रगळिगे महेंद्र ईपीसी इरिगेशन कंपनिय परवागि एल्लरन्नु स्वागतिसुत्तेने। नानु प्रशांत कुमार अंगड़ी महेंद्र ईपीसी इरिगेशन लिमिटेड कंपनियल्ली बेसाय शास्त्रज्ञनागि कर्नाटक राज्यदल्ली केलसवन्नु निर्वहिसुत्तिरुत्तेने। महेंद्र ईपीसी इरिगेशन कंपनियु सूक्ष्म नीरावरी तंत्रज्ञानदल्ली हेच्चिन प्रामुख्यतेयन्नु वहिसिरुव कंपनियागिदे। ई कंपनियु रैतरिगे समृद्धियन्नु तंदुकोडुव ओंदु कंपनियागिदे। महेंद्र ईपीसी इरिगेशन लिमिटेड कंपनियल्ली हनि नीरावरिगे बेकादंत दुंडनेय ड्रिप लाइन चपटे ड्रिप लाइन सब्सिडी रहित महेंद्र ईपीसी लाइट अन्नो ड्रिप लाइन लभ्यवे। महेंद्र ईपीसी कंपनियल्ली तुंतुरु नीरावरी सलकरणे सूक्ष्म तुंतुरु नीरावरी सलकरणे उत्पादने भारत देशादांत माराट माडलागुत्तदे। महेंद्र ईपीसी इरिगेशन कंपनियु ರೈತರಿಗೆ ನೀರಾವರಿ ಸಲಕರಣೆಗಳನ್ನು ಮಾರಾಟ ಮಾಡುವುದಲ್ಲದೆ ಅದರ ಬಗ್ಗೆ ಮಾಹಿತಿಯನ್ನು ಮತ್ತು ಕಾರ್ಯಾಚರಣೆಯ ಮಾಹಿತಿಯನ್ನು ಮತ್ತು ನಿರ್ವಹಣೆಯ ಮಾಹಿತಿಯನ್ನು ಮತ್ತು ಬೆಳೆಯ ಬಗ್ಗೆ ಮಾಹಿತಿಯನ್ನು ಕೂಡ ಒದಗಿಸುತ್ತದೆ। ಮಹೇಂದ್ರ ಇಪಿಸಿ ಇರಿಗೇಷನ್ ಲಿಮಿಟೆಡ್ ಕಂಪನಿಯು ರೈತರಿಗೆ ಸಲಕರಣೆ ಆಯ್ಕೆಯನ್ನು ಆಯಾ ಮಣ್ಣಿಗೆ ಅನುಗುಣವಾಗಿ ಬೆಳೆಗೆ ಅನುಗುಣವಾಗಿ ವಾತಾವರಣಕ್ಕೆ ಅನುಗುಣವಾಗಿ ಮತ್ತು ನೀರಿನ ಮೂಲಕ್ಕೆ ಅನುಗುಣವಾಗಿ ಒಂದು ಕ್ಷೇತ್ರದ ವಿನ್ಯಾಸದೊಂದಿಗೆ ವ್ಯವಸ್ಥೆಯನ್ನು ಸ್ಥಾಪಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ। ಮಹೇಂದ್ರ ಇಪಿಸಿ ಇರಿಗೇಷನ್ ಕಂಪನಿಯು ರೈತರಿಗೆ ವ್ಯವಸ್ಥೆಯ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಮಾಹಿತಿಯನ್ನು ಕೊಡುತ್ತದೆ। ಮಹೇಂದ್ರ ಇಪಿಸಿ ಇರಿಗೇಷನ್ ಕಂಪನಿಯು ರೈತರಿಗೆ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಒದಗಿಸುತ್ತದೆ। ಆಲೂಗಡ್ಡೆ ಪರಿಚಯ ಅಂದರೆ ಆಲೂಗಡ್ಡೆಯನ್ನು ಪ್ರಮುಖವಾಗಿ ಭಾರತ ದೇಶ ಮತ್ತು ಬೇರೆ ದೇಶಗಳಲ್ಲಿ ಒಂದು ತರಕಾರಿ ಬೆಳೆಯಾಗಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ಚಿಪ್ಸ್ ಮತ್ತು ಫ್ರೆಂಚ್ ಫ್ರೈಸ್ ಆ ಥರ ಬೇರೆ ಬೇರೆ ಉದ್ಯಮದಲ್ಲಿ ಬಳಸಲಾಗುತ್ತದೆ। ಆಲೂಗಡ್ಡೆಯನ್ನು ಪ್ರಮುಖವಾಗಿ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗುತ್ತದೆ। ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಲೂಗಡ್ಡೆಯನ್ನು ಮುಂಗಾರು ಹಂಗಾಮಿನಲ್ಲಿ ಮಳೆಯಾಶ್ರಿತವಾಗಿ ಧಾರವಾಡ ಬೆಳಗಾವಿ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತದೆ। ಆಲೂಗಡ್ಡೆಯನ್ನು ನೀರಾವರಿ ಬೆಳೆಯಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತದೆ। ಆಲೂಗಡ್ಡೆಯನ್ನು ಬೆಳೆಯಬೇಕಾದರೆ ಮಣ್ಣು ಯಾವ ಥರ ಇರಬೇಕು? ಆಲೂಗಡ್ಡೆಯನ್ನು ವಿವಿಧ ಮಣ್ಣುಗಳಲ್ಲಿ ಬೆಳೆಯಲು ಸಾಧ್ಯವಿದೆ, ಆದರೆ ಕೊಟ್ಟಂಥ ನೀವು ಮಣ್ಣಿನಲ್ಲಿ ನಿಲ್ಲತಿರಬಾರದು, ಕೆಳಗಡೆ ಬಸಿದು ಹೋಗುವಂತೆ ಇರಬೇಕು। ಅಂಥ ಮಣ್ಣು ಇರಬೇಕಾದರೆ ಉಸುಕು ಮಿಶ್ರಿತ ಮತ್ತು ಸಿಲ್ಟ್ ಮಣ್ಣು ಮತ್ತು ಜೇಡಿ ಮಣ್ಣು ಮಿಶ್ರಿತ ಮಣ್ಣಾಗಿರಬೇಕು। ಮಣ್ಣು ಹೆಚ್ಚು ಫಲವತ್ತಾಗಿರಬೇಕು ಮತ್ತು ಹೆಚ್ಚಿನ ಸಾವಯವ ಪದಾರ್ಥವನ್ನು ಒಳಗೊಂಡಿರಬೇಕು। ಮಣ್ಣಿನಲ್ಲಿ ಕ್ಷಾರೀಯ ಅಂಶ ಮತ್ತು ಲವಣಾಂಶಗಳು ಆಲೂಗಡ್ಡೆ ಬೆಳೆಗೆ ಸೂಕ್ತವಾಗಿರುವುದಿಲ್ಲ। ಆಲೂಗಡ್ಡೆ ಬೆಳೆಯಬೇಕಾದರೆ ಮಣ್ಣಿನ ರಸಸಾರವು 5 ರಿಂದ 6.5 ಆಗಿರಬೇಕು ಮತ್ತು ಹೆಚ್ಚಿನ ಹುಳಿ ಮಣ್ಣು ಇದ್ದರೆ ಚಿಬ್ಬು ರೋಗ ಬರಲು ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ। ವಾತಾವರಣದ ಬೇಡಿಕೆ ಆಲೂಗಡ್ಡೆ ಬೆಳೆಯಬೇಕಾದರೆ ಪ್ರಮುಖವಾಗಿ ತಂಪಾದ ವಾತಾವರಣವಿರಬೇಕು। ಆಲೂಗಡ್ಡೆಗೆ ಚೆನ್ನಾಗಿ ಬೆಳೆಯಬೇಕಾದರೆ ಮಣ್ಣಿನಲ್ಲಿ ನಿರ್ದಿಷ್ಟ ಪ್ರಮಾಣದ ತೇವಾಂಶವಿರಬೇಕು, ಮಣ್ಣು ಫಲವತ್ತಾಗಿರಬೇಕು, ತಂಪಾದ ವಾತಾವರಣವಿರಬೇಕು। ಆಲೂಗಡ್ಡೆಯು ಗಡ್ಡೆಗಳು ಆರಂಭವಾಗುವ ಹಂತದಲ್ಲಿ ವಾತಾವರಣದ ಉಷ್ಣತೆ 17 ಡಿಗ್ರಿ ಸೆಲ್ಸಿಯಸ್ನಿಂದ 19 ಡಿಗ್ರಿ ಸೆಲ್ಸಿಯಸ್ ಆಗಿರಬೇಕು। ಹೆಚ್ಚಿನ ಉಷ್ಣತೆಯಿದ್ದಾಗ ಗಡ್ಡೆಗಳು ಸರಿಯಾಗಿ ಅಭಿವೃದ್ಧಿಯಾಗುವುದಿಲ್ಲ, ಗಡ್ಡೆಗಳು ವಿಕಾರವಾಗುತ್ತವೆ। 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಉಷ್ಣತೆಯಿದ್ದಾಗ ಗಡ್ಡೆಗಳ ಆಕಾರಗಳು ವಿಕಾರವಾಗಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರವು ಸಿಗೋದಿಲ್ಲ। ಆಲೂಗಡ್ಡೆ ಬೆಳೆಯಲು ವಾತಾವರಣದಲ್ಲಿ ಹೆಚ್ಚಿನ ಬಿಸಿಲು ಮತ್ತು ತಂಪಾದ ರಾತ್ರಿಗಳು ಇದ್ದಾಗ ಯಾವುದೇ ರೀತಿಯ ರೋಗಗಳು ಹರಡಲು ಸಾಧ್ಯವಾಗುವುದಿಲ್ಲ। ಆಲೂಗಡ್ಡೆಯಲ್ಲಿ ಪ್ರಮುಖವಾದ ತಳಿಗಳು ಕುಫ್ರಿ ಚಂದ್ರಮುಖಿ ಮತ್ತು ಕುಫ್ರಿ ಜ್ಯೋತಿ। 1 ಎಕರೆಗೆ ಆಲೂಗಡ್ಡೆ ಬೆಳೆಯಬೇಕಾದರೆ ಸುಮಾರು 600 ಕೆಜಿಯಿಂದ 800 ಕೆಜಿ ಪ್ರತಿ ಎಕರೆಗೆ ಬೀಜಗಳು ಬೇಕಾಗುತ್ತವೆ। ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಬೀಜಗಳು ಆರೋಗ್ಯವಾಗಿರಬೇಕು, ಯಾವುದೇ ರೀತಿಯ ರೋಗ ಮತ್ತು ಕೀಟದ ಬಾಧೆಯಾಗಿರಬಾರದು, ಹೆಚ್ಚಿನ ಇಳುವರಿಯನ್ನು ಕೊಡುವಂತಿರಬೇಕು, ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಿರಬೇಕು। ಯಾವಾಗಲೂ ನಾವು ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಪ್ರಮಾಣೀಕರಿಸಿದ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು। ಬೀಜಗಳನ್ನು ಆಯ್ಕೆ ಮಾಡಿದಾಗ ಸಂಪೂರ್ಣವಾದ ಗಡ್ಡೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಥವಾ ದೊಡ್ಡದಾದ ಗಡ್ಡೆಗಳನ್ನು ಕತ್ತರಿಸಿ ನಾಟಿ ಮಾಡಲು ಅವಕಾಶವಿರುತ್ತದೆ। ನಮ್ಮ ಮಹೇಂದ್ರ
ಕಂಪನಿಯಲ್ಲಿ ಮಹೀಂದ್ರಾ ಎಚ್ಜೆಡ್ ಬಿ ಸಿ ಪೊಟ್ಯಾಟೊ ಅಂತ ಆಲೂಗಡ್ಡೆ ಬೀಜಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತವೆ. ಅದರಲ್ಲಿ ನಾಲ್ಕು ತರಹದ ತಳಿಗಳಿರುತ್ತವೆ. ಮೊದಲನೆಯದಾಗಿ ಕೊಲಂಬ, ಈ ತಳಿಯು 60 ದಿವಸದ ಕಾಲಾವಧಿಯಾಗಿದ್ದು ಈ ಆಲೂಗಡ್ಡೆಯನ್ನು ತರಕಾರಿಯಾಗಿ ಬಳಸಲು ಒಳ್ಳೆಯದಾಗಿದೆ. ಎರಡನೇದಾಗಿ ಟಣಮೇರ, ಈ ತಳಿಯು ಕಾಲಾವಧಿಯು 90 ದಿವಸದ್ದಾಗಿದ್ದು ಈ ತಳಿಯ ಆಲೂಗಡ್ಡೆಯನ್ನು ತರಕಾರಿಯಾಗಿ ಬಳಸಲು ಯೋಗ್ಯವಾಗಿರುತ್ತದೆ. ಮೂರನೇ ತಳಿಯು ಸಗಿಟ, ಈ ತಳಿಯು 90 ದಿವಸದ ಕಾಲಾವಧಿಯಾಗಿದ್ದು ಈ ಆಲೂಗಡ್ಡೆಯನ್ನು ತರಕಾರಿ ಮತ್ತು ಸಂಸ್ಕರಣಾ ಉದ್ಯಮಕ್ಕೆ ಬಳಸಲು ಅನುಕೂಲವಾಗಿರುತ್ತದೆ. ನಾಲ್ಕನೇದಾಗಿ ಟವರಸ್, ಈ ತಳಿಯು 90 ರಿಂದ 100 ದಿವಸದ ಕಾಲಾವಧಿಯಾಗಿದ್ದು ಈ ತಳಿಯ ಆಲೂಗಡ್ಡೆಯನ್ನು ಸಂಸ್ಕರಣಾ ಉದ್ಯಮದಲ್ಲಿ ಬಳಸಲು ಅನುಕೂಲವಾಗುತ್ತದೆ. ಆಲೂಗಡ್ಡೆಯನ್ನು ಬೀಜದ ಆಯ್ಕೆ ಮಾಡಿದ ನಂತರ ಅದನ್ನು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡುವುದರಿಂದ ರೋಗ ಮತ್ತು ಕೀಟಗಳು ಹರಡಲು ಸಾಧ್ಯವಾಗುವುದಿಲ್ಲ. ನಾವು ಆಲೂಗಡ್ಡೆಯನ್ನು ನಾಟಿ ಮಾಡೋಕ್ಕಿಂತ ಮೊದಲು ಶೈತ್ಯಾಗಾರದಿಂದ ಬೀಜಗಳನ್ನು ಹೊರಗಡೆ ತೆಗೆದು 8 ರಿಂದ 15 ದಿವಸಗಳ ಕಾಲಾವಧಿಯವರೆಗೆ ಹೊರಗಡೆ ನೆರಳಿನಲ್ಲಿ ಹರಡಬೇಕು. ಹರಡಿದ ನಂತರ ಮೊಳಕೆಗಳು ಚೆನ್ನಾಗಿ ಬರುತ್ತವೆ. ನಾವು ಆಲೂಗಡ್ಡೆಯನ್ನು ನಾಟಿ ಮಾಡಲು ಮೊಳಕೆ ಬಂದ ಬೀಜಗಳನ್ನು ನಾಟಿ ಮಾಡಬೇಕು. ಆಲೂಗಡ್ಡೆಗಳನ್ನು ನಾಟಿ ಮಾಡಬೇಕಾದರೆ ಸಂಪೂರ್ಣ ಗಡ್ಡೆ ಅಥವಾ ಕತ್ತರಿಸಿದ ಗಡ್ಡೆಗಳನ್ನು ಬಳಸಬಹುದು. ಈ ಬೀಜಗಳನ್ನು 0.25% ಏರೆಟಾನ್ ಅಥವಾ ಟಾಫಾಸಾನ್ ಪಾದರಸ ಸಂಯುಕ್ತ ದ್ರಾವಣದಲ್ಲಿ 2 ನಿಮಿಷ ಕಾಲದವರೆಗೆ ನಾವು ಬೀಜಗಳನ್ನು ಅದ್ದಿ ನಾಟಿ ಮಾಡುವುದರಿಂದ ಬ್ಲ್ಯಾಕ್ ಸ್ಕರ್ಪ್ ಮತ್ತು ಕೊಳೆ ರೋಗವು ಬರುವುದಿಲ್ಲ. ಕತ್ತರಿಸಿದ ಗಡ್ಡೆಗಳನ್ನು 0.5% ಡೈಟೇನಿಯಂ M45 ದ್ರಾವಣದಲ್ಲಿ ಬೀಜಗಳನ್ನು 10 ನಿಮಿಷ ಕಾಲಾವಧಿಯವರೆಗೆ ಅದ್ದಿ ನಾಟಿ ಮಾಡುವುದರಿಂದ ಯಾವುದೇ ರೀತಿಯ ಕೊಳೆ ರೋಗಗಳು ನಾಟಿ ಹಂತದಲ್ಲಿ ಬರುವುದಿಲ್ಲ. ಭೂಮಿ ತಯಾರಿಕೆ. ಭೂಮಿಯನ್ನು ತಯಾರು ಮಾಡಬೇಕಾದರೆ ಮೊದಲು 2 ರಿಂದ 3 ಸಲ ಚೆನ್ನಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡಿ ರೋಟೋವೇಟರನ್ನು ಉಪಯೋಗಿಸಿ ಮಣ್ಣಿನಲ್ಲಿರುವ ಹೆಂಟೆಗಳನ್ನು ಒಡೆದು ಪುಡಿ ಪುಡಿ ಮಾಡಬೇಕು. ಪುಡಿ ಮಾಡಿದ ಮಣ್ಣಿಗೆ 1 ಎಕರೆಗೆ ಸುಮಾರಾಗಿ 10 ರಿಂದ 12 ಟನ್ದಷ್ಟು ಕೊಟ್ಟೆ ಗೊಬ್ಬರವನ್ನು ಹಾಕಬೇಕು ಮತ್ತು ನಮ್ಮ ಸಾಲುಗಳಿಗೆ ಅನುಗುಣವಾಗುವಂತೆ ಏರುಮಡಿಗಳನ್ನು ಮಾಡಿಕೊಳ್ಳಬೇಕು. ಏರುಮಡಿಗಳನ್ನು ಮಾಡುವುದರಿಂದ ಮಣ್ಣಿನಲ್ಲಿ ನಿರ್ದಿಷ್ಟ ಪ್ರಮಾಣದ ತೇವಾಂಶವಾಗುವುದು. ಹೆಚ್ಚು ನೀರು ಕೊಟ್ಟಾಗ ನೀರು ಕೆಳಗಡೆ ಬಸಿದು ಹೋಗಲು ಸಾಧ್ಯವಿರುತ್ತದೆ, ನೀರು ನಿಲ್ಲುವುದಿಲ್ಲ. ಇದರಿಂದ ಯಾವುದೇ ರೀತಿಯ ಬೇರಿಗೆ ಸಂಬಂಧಿಸಿದ ಮತ್ತು ಗಡ್ಡೆಗೆ ಸಂಬಂಧಿಸಿದ ರೋಗಗಳು ಹರಡಲು ಸಾಧ್ಯವಾಗುವುದಿಲ್ಲ. ಹನಿ ನೀರಾವರಿ. ಹನಿ ನೀರಾವರಿ ಎಂದರೆ ನಮ್ಮ ಬೆಳೆಗೆ ಬೇಕಾದ ಪ್ರಮಾಣದಲ್ಲಿ ನೀರನ್ನು ಆಯಾ ಬೆಳವಣಿಗೆ ಹಂತಕ್ಕನುಗುಣವಾಗಿ ಬೇರಿಗಿನ ಸಮೂಹಕ್ಕೆ ನೀರನ್ನು ಪೂರೈಕೆ ಮಾಡುವುದಕ್ಕೆ ಹನಿ ನೀರಾವರಿ ಅಂತ ಕರೆಯುತ್ತಾರೆ. ಆಲೂಗಡ್ಡೆ ಬೇಸಾಯದಲ್ಲಿ ಹನಿ ನೀರಾವರಿ ಮಾಡುವುದರಿಂದ ಮೊದಲನೇ ಹಂತದಲ್ಲಿ ನಾವು ಬೀಜವನ್ನು ನಾಟಿ ಮಾಡಿರುತ್ತೇವೆ. ಆ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುವುದಿಲ್ಲ. ಬೇಕಾದ ಪ್ರಮಾಣದಲ್ಲಿ ನೀರನ್ನು ಕೊಡುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಂಖ್ಯೆಯನ್ನು ಕಾಪಾಡಬಹುದು. ಯಾವುದೇ ರೀತಿಯ ರೋಗದ ಬಾಧೆಯಾಗುವುದಿಲ್ಲ. ಆಮೇಲೆ ಸಸ್ಯಾಭಿವೃದ್ಧಿ ಹಂತದಲ್ಲಿ ನಾವು ರಸಾವರಿ ಪದ್ಧತಿಯನ್ನು ಅನುಸರಿಸಿದಾಗ ಹೆಚ್ಚಿನ ಪ್ರಮಾಣದ ಚೆನ್ನಾದ ಬೆಳೆಯನ್ನು ಕಾಣಲು ಅವಕಾಶವಿರುತ್ತದೆ. ಗಡ್ಡೆಗಳು ಆಗುವ ಹಂತದಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರು ಮತ್ತು ಗೊಬ್ಬರವನ್ನು ಕೊಡುವುದರಿಂದ ಹೆಚ್ಚಿನ ಪ್ರಮಾಣದ ಗಡ್ಡೆಗಳು ಮತ್ತು ಒಳ್ಳೆಯ ಗುಣಮಟ್ಟದ ಗಡ್ಡೆಗಳನ್ನು ಕಾಣಲು ಅವಕಾಶವಿರುತ್ತದೆ. ನಿರ್ದಿಷ್ಟ ಪ್ರಮಾಣದ ನೀರನ್ನು ಕೊಡುವುದರಿಂದ ಯಾವುದೇ ರೀತಿಯ ರೋಗ ಮತ್ತು ಕೀಟದ ಬಾಧೆಯಾಗುವುದಿಲ್ಲ. ಹನಿ ನೀರಾವರಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಮತ್ತು ಒಳ್ಳೆಯ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಅವಕಾಶವಿರುತ್ತದೆ ಮತ್ತು ಇಳುಕಲು ಮತ್ತು ದಿಣ್ಣೆ ಪ್ರದೇಶದಲ್ಲಿ ನಾವು ಅಂಥ ಪ್ರದೇಶದಲ್ಲೂ ಸಾಗುವಳಿ ಮಾಡಲು ಅವಕಾಶವಿರುತ್ತದೆ. ಹನಿ ನೀರಾವರಿ ಮಾಡುವುದರಿಂದ ನೀರಿನ ಉಳಿತಾಯ ಹೆಚ್ಚಾಗುತ್ತದೆ. ಇದರಿಂದ ಹೆಚ್ಚಿನ ಕ್ಷೇತ್ರದಲ್ಲಿ ನಾವು ಸಾಗುವಳಿ ಮಾಡಲು ಅವಕಾಶವಿರುತ್ತದೆ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಇದು ಒಂದು ಹನಿ ನೀರಾವರಿಯ ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಮೊದಲನೇ ಭಾಗವನ್ನು ನಾವು ನೀರಿನ ಮೂಲ ಯಾವುದೋ ಬಾವಿಯಾಗಿರಬಹುದು, ಬೋರ್ವೆಲ್ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಯಾವುದೇ ರೀತಿಯ ನದಿಯಿಂದ ನೀರನ್ನು ಲಿಫ್ಟ್ ಮಾಡ್ತಿರ್ಬೋದು. ಇತರ ಜೊತೆಗೆ ಒಂದು ಮೋಟರ್ ಇರುತ್ತೆ. ಇದು ಮೊದಲನೇ ಭಾಗದಲ್ಲಿ ಬರುತ್ತೆ. ಎರಡನೇ ವಿಭಾಗದಲ್ಲಿ ನೀರನ್ನು ಶುದ್ಧೀಕರಣ ಮಾಡಲು ಫಿಲ್ಟರ್ಗಳು ಬರುತ್ತವೆ. ಫಿಲ್ಟರ್ ಮತ್ತು ನಾವು ಗೊಬ್ಬರ ಜಗ್ಗಿಸುವ ಸಾಧನ, ಒಂದು ವೆಂಚೂರಿ ಅಥವಾ ಗೊಬ್ಬರದ ತೊಟ್ಟಿ ಬರುತ್ತೆ. ಮೂರನೇ ಭಾಗದಲ್ಲಿ ಒಂದು ಮೇನ್ ಲೈನ್, ಆಮೇಲೆ ಸಬ್ ಲೈನ್, ಆಮೇಲೆ ಕೊನೆಗೆ ಲ್ಯಾಟರಲ್ಗಳನ್ನು ಕನೆಕ್ಟ್ ಮಾಡಿಕೊಂಡಿರ್ತೇವೆ. ಲ್ಯಾಟರಲ್ಗಳ ಕೊನೆಗೆ ನಾವು ಎಂಡ್ ಕ್ಯಾಪ್ ಅಥವಾ ಕಲೆಕ್ಟಿವ್ ಸಬ್ಮೆನ್ ಹಾಕಿಕೊಂಡು ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕು. ಈ ವ್ಯವಸ್ಥೆಯು ಆಯಾ ಮಣ್ಣಿಗೆ ಅನುಗುಣವಾಗಿ, ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ, ಆಯಾ ಬೆಳೆಗಳ ಅನುಗುಣವಾಗಿ ಬೇರೆ ಬೇರೆ ಆಗಿರುತ್ತದೆ.
ಈ ಚಿತ್ರದಲ್ಲಿ ತೋರಿಸುವಂತೆ ಮೊದಲನೇ ಚಿತ್ರದಲ್ಲಿ ನೀರಿನ ಮೂಲದಲ್ಲಿ ನೀರಿನ ಮೂಲ ಬಾವಿಯಾಗಿದೆ. ಕೃಷಿ ಹೊಂಡ ಅಥವಾ ನದಿಯಿಂದ ನಾವು ನೀರಾವರಿಯನ್ನು ಪೂರೈಕೆ ಮಾಡುತ್ತಿದ್ದರೆ ಈ ಒಂದು ಸಂದರ್ಭದಲ್ಲಿ ನಾವು ಸ್ಯಾಂಡ್ ಫಿಲ್ಟರನ್ನು ಬಳಕೆ ಮಾಡಿಕೊಳ್ಳಬೇಕು. ಈ ಸ್ಯಾಂಡ್ ಫಿಲ್ಟರ್ನ ಸಾಮರ್ಥ್ಯವು ಗಂಟೆಗೆ 20,000 ರಿಂದ 40,000 ಲೀಟರ್ ನೀರನ್ನು ಶುದ್ಧೀಕರಣ ಮಾಡುವ ಸಾಮರ್ಥ್ಯವಿರುತ್ತದೆ. ಈ ಎರಡನೇ ಚಿತ್ರದಲ್ಲಿ ತೋರಿಸಿರುವಂತೆ ಈ ಹೈಡ್ರೋಸೈಕ್ಲಿನ್ ಫಿಲ್ಟರ್ ಈ ಒಂದು ಸಂದರ್ಭದಲ್ಲಿ ನೀರಿನಲ್ಲಿ ಉಸುಕಿನ ಕಣಗಳು ಹೆಚ್ಚಿಗೆ ಇರುವುದರಿಂದ ನಾವು ಈ ಪರಿಸ್ಥಿತಿಯಲ್ಲಿ ಉಸುಕಿನ ಕಣಗಳನ್ನು ಶುದ್ಧೀಕರಣ ಮಾಡಲು ಹೈಡ್ರೋಸೈಕ್ಲಿನ್ ಫಿಲ್ಟರನ್ನು ಬಳಕೆ ಮಾಡಲಾಗುತ್ತದೆ. ಆಮೇಲೆ ಈ ಮೂರನೇ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಂದು ನೀರಿನ ಗುಣಮಟ್ಟ ಚೆನ್ನಾಗಿರುತ್ತದೆ. ಈ ನೀರಿನ ಶುದ್ಧೀಕರಣ ಮಾಡಲು ನಾವು ಸ್ಕ್ರೀನ್ ಫಿಲ್ಟರ್ ಅಥವಾ ಡಿಸ್ಕ್ ಫಿಲ್ಟರ್ ಬಳಕೆಯನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಈ ಒಂದು ಫಿಲ್ಟರ್ ಜೊತೆಗೆ ಸ್ಯಾಂಡ್ ಫಿಲ್ಟರನ್ನು ಪ್ರಾಥಮಿಕ ಫಿಲ್ಟರ್ ಆಗಿ ಬಳಸಲಾಗುತ್ತದೆ. ದ್ವಿತೀಯ ಫಿಲ್ಟರನ್ನು ಸ್ಕ್ರೀನ್ ಫಿಲ್ಟರ್ ಅಥವಾ ಡಿಸ್ಕ್ ಫಿಲ್ಟರ್ ಆಗಿ ಬಳಸಲಾಗುತ್ತದೆ. ಈ ಎರಡು ಫಿಲ್ಟರ್ ಆದ ಮೇಲೆ ನಾವು ಗೊಬ್ಬರವನ್ನು ರಸಾಯನಿಕವಾಗಿ ಬಳಸಲು ವೆಂಚೂರಿ ಅಥವಾ ಫರ್ಟಿಗೇಷನ್ ಟ್ಯಾಂಕ್ ಅನ್ನು ಬಳಸಲಾಗುತ್ತದೆ. ಆಲೂಗಡ್ಡೆ ಬೇಸಾಯದಲ್ಲಿ ನಾವು ಹನಿ ನೀರಾವರಿ ಮಾಡಿಕೊಳ್ಳಬೇಕಾದರೆ ಸಮಗ್ರವಾದ ಇನ್ಲೈನ್ ಲ್ಯಾಟರಲ್ಗಳನ್ನು ಬಳಸುವುದು ಸೂಕ್ತವಾಗಿರುತ್ತದೆ. ನಮ್ಮ ಕಂಪನಿಯಲ್ಲಿ ಇನ್ಲೈನ್ ಲ್ಯಾಟರಲ್ಗಳು ದುಂಡಾದ ಡ್ರಿಪ್ ಲೈನ್ಗಳು ಮತ್ತು ಚಪ್ಪಟೆ ಆಕಾರದ ಡ್ರಿಪ್ ಲೈನ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತವೆ. ಈ ಡ್ರಿಪ್ಪರ್ಗಳ ಇನ್ಲೈನ್ ಲ್ಯಾಟರಲ್ನಲ್ಲಿ ಡ್ರಿಪ್ಪರ್ಗಳ ಅಂತರವು 30 ಸೆಂಟಿಮೀಟರ್, 40 ಸೆಂಟಿಮೀಟರ್, 50 ಸೆಂಟಿಮೀಟರ್, 60 ಸೆಂಟಿಮೀಟರ್ ಅಂತರದಲ್ಲಿರುತ್ತವೆ ಮತ್ತು ಡ್ರಿಪ್ಪರ್ಗಳ ಹೊರಹೊಮ್ಮುವಿಕೆಯು ಪ್ರತಿ ಗಂಟೆಗೆ 2 ಲೀಟರ್ ನೀರು ಮತ್ತು 4 ಲೀಟರ್ ನೀರು ಹೊರಹೊಮ್ಮುವಿಕೆ ಸಾಧ್ಯವಿರುತ್ತದೆ. ಈ ನಾವು ಡ್ರಿಪ್ಪರ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ ಆಯಾ ಮಣ್ಣಿಗೆ ಅನುಗುಣವಾಗಿ ನಾವು ಡ್ರಿಪ್ಪರ್ಗಳ ಅಂತರವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಉಸುಕು ಮಣ್ಣಿನಲ್ಲಿ ನಾವು ನೀರನ್ನು ಕೊಟ್ಟಾಗ ನೀರು ಕೆಳಗಡೆ ಹೆಚ್ಚು ಬಸಿದು ಹೋಗುವಂಥ ಸಾಧ್ಯತೆ ಇರುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕಡಿಮೆ ಅಂತರವಿರುವ ಡ್ರಿಪ್ ಲೈನ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಮರಳು ಮಿಶ್ರಿತ ಮಣ್ಣಿನಲ್ಲಿ ನಾವು ನೀರನ್ನು ಕೊಟ್ಟಾಗ ಕೆಳಗಡೆ ಮತ್ತು ಅಗಲವಾಗಿ ಪಸರಿಸುತ್ತದೆ. ಇಂಥ ಒಂದು ಮಣ್ಣಿನಲ್ಲಿ ನಾವು ಮಧ್ಯಮ ಅಂತರವಿರುವ ಅಂದರೆ 40 ಸೆಂಟಿಮೀಟರ್ ಅಂತರವಿರುವ ಇನ್ಲೈನ್ ಲ್ಯಾಟರಲನ್ನು ಬಳಸುವುದು ಸೂಕ್ತವಾಗಿರುತ್ತದೆ. ಆದರೆ ಜೇಡಿ ಮಣ್ಣಿನಲ್ಲಿ ನಾವು ನೀರನ್ನು ಕೊಟ್ಟಾಗ ಕಡಿಮೆ ಪ್ರಮಾಣದಲ್ಲಿ ಕೆಳಗಡೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಗಲವಾಗಿ ನೀರು ಪಸರಿಸುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚು ಅಂತರವಿರುವ ಡ್ರಿಪ್ಪರ್ಗಳ ಅಂತರವಿರುವ ಲ್ಯಾಟರಲ್ಗಳನ್ನು ಬಳಸುವುದು ಸೂಕ್ತವಾಗಿರುತ್ತದೆ. ನಾವು ಆಲೂಗಡ್ಡೆಗೆ ಆಯಾ ಬೆಳೆಯ ಸಾಲುಗಳಿಗೆ ಅನುಗುಣವಾಗಿ ನಾವು 4 ಅಡಿ ಅಥವಾ 5 ಅಡಿ ಅಂತರದಲ್ಲಿ ಲ್ಯಾಟ್ರಲ್ಗಳನ್ನು ಹಾಕಿಕೊಳ್ಳಬೇಕು ಮತ್ತು ಇಳುಕಲು ಮತ್ತು ದಿನ್ನೆ ಪ್ರದೇಶದಲ್ಲಿ ಪ್ರೆಷರ್ ಕಂಪೆನ್ಸೇಟಿಂಗ್ ಲ್ಯಾಟ್ರಲ್ಗಳನ್ನು ಬಳಸಲು ಸಲಹಿಸಲಾಗುತ್ತದೆ. ಯಾಕಂದರೆ ಇಳುಕಲು ಪ್ರದೇಶದಲ್ಲಿ ನಾವು ನೀರನ್ನು ಕೊಟ್ಟಾಗ ಕೆಳಗಡೆ ನೀರು ಹೆಚ್ಚಿಗೆ ಹೋಗುತ್ತದೆ ಮತ್ತು ಎತ್ತರ ಪ್ರದೇಶಗಳಲ್ಲಿ ನೀರು ಹೋಗಲು ಸಾಧ್ಯವಾಗುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಪ್ರೆಷರ್ ಕಂಪೆನ್ಸೇಟಿಂಗ್ ಲ್ಯಾಟ್ರಲ್ ಇನ್ಲೈನ್ ಲ್ಯಾಟ್ರಲ್ಗಳನ್ನು ಬಳಸಲು ಸೂಚಿಸಲಾಗುತ್ತದೆ. ಅದೇ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಸಬ್ಸಿಡಿ ರಹಿತ ಲ್ಯಾಟರ್ಗಳು ಬೇಕಾದರೆ ನಮ್ಮ ಮಹೀಂದ್ರ ಕಂಪನಿಯಲ್ಲಿ ಈ ಮಹೀಂದ್ರ ಲೈಟ್ ಅನ್ನುವ ಬ್ರ್ಯಾಂಡ್ ಇರುವ ಲ್ಯಾಟರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತವೆ. ಮಹೀಂದ್ರ EPC ಲೈಟ್ ಈ ಸಬ್ಸಿಡಿ ರಹಿತ ಲ್ಯಾಟರ್ಗಳು ನಿಮಗೆ ಬೇರೆ ಬೇರೆ ಸುತ್ತಳತೆಯಲ್ಲಿ ಸಿಗುತ್ತವೆ. ಅಂದರೆ 12 mm ಸುತ್ತಳತೆ, 16 mm ಸುತ್ತಳತೆ ಮತ್ತು 20 mm ಸುತ್ತಳತೆಯಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತವೆ. ಅವುಗಳ ನೀರಿನ ಹೊರಹೊಮ್ಮುವಿಕೆ ಸಾಮರ್ಥ್ಯ ಗಂಟೆಗೆ 2 ಲೀಟರ್ದಿಂದ 4 ಲೀಟರ್ ನೀರು ಆಗಿರುತ್ತದೆ ಮತ್ತು ಅವುಗಳ ದಪ್ಪವು ಬೇರೆ ಬೇರೆ ಆಗಿರುತ್ತದೆ. 12 mm ದಪ್ಪವಿದ್ದಾಗ ಅದು 0.3 mm ದಪ್ಪವಾಗಿರುತ್ತದೆ. 16 mm ಥಿಕ್ನೆಸ್ ಇದ್ದಾಗ 0.45 mm ಥಿಕ್ನೆಸ್ ಆಗಿರುತ್ತದೆ. ಕ್ಲಾಸ್ 1 ಇದ್ದಾಗ 0.5 ದಿಂದ 0.6 mm ಥಿಕ್ನೆಸ್ ಆಗಿರುತ್ತದೆ. ಅದೇ ರೀತಿಯಾಗಿ ಈ ಲ್ಯಾಟರಲ್ಗಳು ದುಂಡಾಕಾರ ಮತ್ತು ಚಪ್ಪಟೆ ಆಕಾರದ ಬೇರೆ ಬೇರೆ ಆಕಾರಗಳಲ್ಲಿ ಲಭ್ಯವಿರುತ್ತವೆ. ಆಲೂಗಡ್ಡೆಯನ್ನು ನಾಟಿ ಮಾಡಬೇಕಾದ ನಾವು ಮಾಡಿದ ಏರು ಮಡಿಗಳಲ್ಲಿ ನಾಟಿ ಮಾಡಿದರೆ ಹೆಚ್ಚು ರೋಗದ ಬಾಧೆ ಆಗುವುದು ತಪ್ಪಿಸಲು ಸಾಧ್ಯವಾಗುತ್ತದೆ. ಆಲೂಗಡ್ಡೆಯನ್ನು ಸಾಮಾನ್ಯವಾಗಿ ಅಗಲವಾದ ಏರು ಮಡಿಗಳಲ್ಲಿ ನಾಟಿ ಮಾಡಲಾಗುತ್ತದೆ. ಅಗಲವಾದ ಏರು ಮಡಿಗಳ ಅಗಲವು ಸುಮಾರಾಗಿ 120 ಸೆಂಟಿಮೀಟರ್ ಅಗಲವಾಗಿರುತ್ತದೆ. ಈ ಎರಡು ಮಡಿಗಳ ನಡುವಿನ ಅಂತರವು ಸುಮಾರಾಗಿ 40 ಸೆಂಟಿಮೀಟರ್ ಆಗಿರಬೇಕು. ಒಂದು ಮಡಿಗೆ ಸುಮಾರಾಗಿ 4 ಸಾಲುಗಳಲ್ಲಿ ಗಡ್ಡೆಗಳನ್ನು ನಾಟಿ ಮಾಡಬೇಕಾಗುತ್ತದೆ ಮತ್ತು ಸಸಿಗಳ ನಡುವಿನ ಅಂತರವನ್ನು 15 ರಿಂದ 20 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕಾಗುತ್ತದೆ. ಈ ಅಗಲವಾದ ಏರು ಮಡಿಗಳಿಗೆ ಎರಡು ಲ್ಯಾಟರಲ್ಗಳನ್ನು ಬಳಸಬೇಕಾಗುತ್ತದೆ. ಅದೇ ರೀತಿಯಾಗಿ ಚಿಕ್ಕವಾದ ಮಡಿಗಳಲ್ಲಿ
ನಾಟಿ ಮಾಡಲು ಅವಕಾಶವಿರುತ್ತದೆ. ಇದರಲ್ಲಿ ಕೇವಲ ಎರಡು ಸಾಲುಗಳಲ್ಲಿ ನಾಟಿ ಮಾಡಬೇಕು. ಈ ಮಡಿಗಳ ಅಗಲವು 45 ರಿಂದ 55 ಸೆಂಟಿಮೀಟರ್ ಆಗಿರುತ್ತದೆ. ಈ ಎರಡು ಮಡಿಗಳ ನಡುವಿನ ಅಂತರವು 30 ಸೆಂಟಿಮೀಟರ್ ರಿಂದ 40 ಸೆಂಟಿಮೀಟರ್ ಆಗಿರುತ್ತದೆ ಮತ್ತು ಎರಡು ಸಾಲುಗಳ ನಡುವಿನ ಅಂತರವು 30 ಸೆಂಟಿಮೀಟರ್ ಆಗಿರುತ್ತದೆ ಮತ್ತು ಸಸಿಗಳ ನಡುವಿನ ಅಂತರವು 15 ರಿಂದ 20 ಸೆಂಟಿಮೀಟರ್ ಆಗಿರುತ್ತದೆ. ಈ ಒಂದು ಚಿಕ್ಕವಾದ ಮಡಿಗಳಿಗೆ ಒಂದು ಲ್ಯಾಟ್ರಲ್ನಲ್ಲಿ ಎರಡು ಸಾಲು ಆಲೂಗಡ್ಡೆಯನ್ನು ನಾಟಿ ಮಾಡಲಾಗುತ್ತದೆ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಕೆಲವರು ಚಿಕ್ಕ ಚಿಕ್ಕದಾದ ಮಡಿಗಳನ್ನು ಮಾಡಿದಾಗ 4 ಅಡಿಗಳಿಗೊಮ್ಮೆ ಅಥವಾ 5 ತಮಗೆ ಅನುಕೂಲವಾಗುವಂತೆ 4 ಅಡಿ ಅಥವಾ 5 ಅಡಿ ಅಂತರದಲ್ಲಿ ಲ್ಯಾಟರಲ್ಗಳನ್ನು ಹಾಕಿಕೊಂಡು ನಾಟಿ ಮಾಡಿದಾಗ ಒಂದೇ ಸಮಾನದ ಮೊಳಕೆಯಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮೊಳಕೆಯನ್ನು ಕಾಣಬಹುದು. ಸಸ್ಯಾಭಿವೃದ್ಧಿ ಹಂತವನ್ನು ಚೆನ್ನಾಗಿ ಕಾಣಬಹುದು. ಯಾವುದೇ ರೀತಿಯ ರೋಗ ಮತ್ತು ಕೀಟದ ಬಾಧೆಯಾಗುವುದಿಲ್ಲ. ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಾಗ ಒಂದೇ ಸಮಾನದ ಬೆಳವಣಿಗೆಯನ್ನು ಕಾಣಬಹುದು. ಗಡ್ಡೆಗಳು ಆರಂಭವಾಗುವ ಹಂತದಲ್ಲಿ ಮತ್ತು ಗಡ್ಡೆಗಳು ಅಭಿವೃದ್ಧಿಯಾಗುವ ಹಂತದಲ್ಲಿ ನಾವು ಒಂದೇ ಸಮಾನದ ಹೆಚ್ಚಿನ ಪ್ರಮಾಣದ ಗಡ್ಡೆಗಳನ್ನು ಮತ್ತು ಒಳ್ಳೆಯ ಗುಣಮಟ್ಟದ ಗಡ್ಡೆಗಳನ್ನು ಕಾಣಲು ಅವಕಾಶವಿರುತ್ತದೆ. ಈ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಹನಿ ನೀರಾವರಿಯನ್ನು ನೋಡಿದಾಗ ಈ ರೀತಿಯಾಗಿ ಆರೋಗ್ಯವಾದಂಥ ಬೆಳೆಯನ್ನು ಪಡೆಯಲು ಅವಕಾಶವಿರುತ್ತದೆ. ನಾವು ಹನಿ ನೀರಾವರಿಯಲ್ಲಿ ನೀರನ್ನು ಕೊಟ್ಟಾಗ ಅಥವಾ ನೀರಾವರಿಯಲ್ಲಿ ನಾವು ನೀರನ್ನು ಕೊಟ್ಟಾಗ ಮಣ್ಣು ಯಾವ ರೀತಿಯಾಗಿರಬೇಕು? ಮಣ್ಣು ಯಾವಾಗಲೂ ತನ್ನ ಕ್ಷೇತ್ರ ಕ್ಷಮತೆ ಕಾಪಾಡಬೇಕು. ಕ್ಷೇತ್ರ ಕ್ಷಮತೆ ಕಾಪಾಡಬೇಕಾದರೆ ಮಣ್ಣಿನಲ್ಲಿ 45% ಮಿನರಲ್ಸ್ ಇರಬೇಕು, ಖನಿಜಾಂಶಗಳಿರಬೇಕು, 25% ನೀರು ಇರಬೇಕು, 25% ಗಾಳಿ ಇರಬೇಕು, 5% ಸಾವಯವ ಪದಾರ್ಥವಿರಬೇಕು. ಈ ರೀತಿಯ ಸಂದರ್ಭದಲ್ಲಿ ಮಣ್ಣು ಚೆನ್ನಾಗಿ ಹದವಾಗಿರುತ್ತದೆ. ಈ ಸಂದರ್ಭದಲ್ಲಿ ಬೆಳೆಯ ಬೇರುಗಳು ಸಮೃದ್ಧಿಯಾಗಿ ಉಸಿರಾಡಿಸಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಲು ಅವಕಾಶವಿರುತ್ತದೆ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಬೇರುಗಳ ಸಾಂದ್ರತೆಯನ್ನು ಕಾಲುವೆ ಮುಖಾಂತರ ನೀರು ಮತ್ತು ಹನಿ ನೀರಾವರಿಯಲ್ಲಿ ತೋರಿಸಲಾಗಿದೆ. ನಾವು ಹನಿ ನೀರಾವರಿಯನ್ನು ಮಾಡಿಕೊಂಡಾಗ ಚಿಕ್ಕ ಚಿಕ್ಕ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರುಗಳನ್ನು ಕಾಣಲು ಅವಕಾಶವಿರುತ್ತದೆ. ಇದರಿಂದ ಹೆಚ್ಚಿನ ಸಾಮರ್ಥ್ಯದಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ಮತ್ತು ಖನಿಜಾಂಶಗಳನ್ನು ಮಣ್ಣಿನಿಂದ ಬೆಳೆಗಳು ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ನಿರ್ದಿಷ್ಟ ಪ್ರಮಾಣದ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ಮಣ್ಣಿನಲ್ಲಿ ಗಾಳಿಯಾಡಲು ಸಾಕಷ್ಟು ಅವಕಾಶವಿರುತ್ತದೆ. ಈ ಹನಿ ನೀರಾವರಿಯನ್ನು ಬಳಸುವುದರಿಂದ ಬೆಳೆಗಳು ನಿರ್ದಿಷ್ಟ ಪ್ರಮಾಣದ ತೇವಾಂಶವನ್ನು ಕಾಪಾಡುವುದರಿಂದ ಮತ್ತು ನಿರ್ದಿಷ್ಟ ಪ್ರಮಾಣದ ತೇವಾಂಶವನ್ನು ಉಪಯೋಗಿಸುವುದರಿಂದ ತನ್ನ ದ್ಯುತಿ ಸಂಶ್ಲೇಷಣಾ ಚಟುವಟಿಕೆಗೆ ಹೆಚ್ಚಿನ ಶಕ್ತಿಯನ್ನು ಹಾಳು ಮಾಡಲು ಅವಕಾಶವಿರುವುದಿಲ್ಲ. ಇದರಿಂದ ನಾವು ಬೆಳೆಯಲ್ಲಿ ಒಳ್ಳೆಯ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಲು ಸಾಧ್ಯವಿರುತ್ತದೆ. ಆಮೇಲೆ ಹನಿ ನೀರಾವರಿ ಮಾಡಿದಾಗ ನಾವು ಕೊಟ್ಟಂಥ ಪೋಷಕಾಂಶಗಳು ಯಾವುದೂ ವ್ಯರ್ಥವಾಗುವುದಿಲ್ಲ. ಹೆಚ್ಚಿನ ಸಾಮರ್ಥ್ಯದಲ್ಲಿ ಪೋಷಕಾಂಶಗಳ ಲಭ್ಯತೆಯು ಬೆಳೆಗೆ ಆಗುತ್ತದೆ. ಹನಿ ನೀರಾವರಿಯಲ್ಲಿ ಬರುವಂಥ ವಿಷಯ ಅಂದರೆ ನೀರಾವರಿಯ ಕಾಲಾವಧಿ ಮತ್ತು ರಸಾವರಿ ಅಂದರೆ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿಯಾಗಿ ಮಾಡಬೇಕು. ಹನಿ ನೀರಾವರಿಯಲ್ಲಿ ಬರುವಂಥ ವಿಚಾರ ಅಂದರೆ ನಾವು ಹನಿ ನೀರಾವರಿ ಮಾಡಿಕೊಂಡಾಗ ನೀರನ್ನು ಎಲ್ಲಿ ಕೊಡಬೇಕು, ಆಮೇಲೆ ಎಷ್ಟು ನೀರನ್ನು ಕೊಡಬೇಕು, ನೀರನ್ನು ಎಲ್ಲಿ ಕೊಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು. ಈ ಮೂರು ವಿಚಾರಗಳು ಸಾಮಾನ್ಯವಾಗಿ ಬರುವಂಥ ವಿಚಾರಗಳಾಗಿರ್ತವೆ. ಅದಕ್ಕಾಗಿ ಹನಿ ನೀರಾವರಿಯಲ್ಲಿ ನಾವು ನೀರನ್ನು ಸರಿಯಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಕೊಡಬೇಕಾಗುತ್ತದೆ. ಮಣ್ಣು ನೀರು ಮತ್ತು ಬೆಳೆಯ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತದೆ? ಸಾಮಾನ್ಯವಾಗಿ ನಾವು ಕಾಲುವೆ ಮುಖಾಂತರ ಆಲೂಗಡ್ಡೆಗೆ ನೀರನ್ನು ಕೊಟ್ಟಾಗ 4 ದಿವಸ ಕಾಲಾವಧಿಯಲ್ಲಿ ನೀರನ್ನು ಕೊಡಬೇಕಾಗುತ್ತದೆ. ಕಾಲುವೆ ಮುಖಾಂತರ ನೀರನ್ನು ನಾವು ಕೊಟ್ಟಾಗ ಮೊದಲು 2 ದಿವಸ ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ತೇವಾಂಶವಿರುತ್ತದೆ. ಈ ಸಂದರ್ಭದಲ್ಲಿ ಬೆಳೆಗೆ ಯಾವುದೇ ರೀತಿಯ ತೇವಾಂಶದ ಪೂರೈಕೆಯಾಗುವುದಿಲ್ಲ, ಬೆಳೆಗೆ ಸರಿಯಾಗಿ ನೀರಿನ ಪೂರೈಕೆಯಾಗುವುದಿಲ್ಲ. ಆಮೇಲೆ 3ನೇ ದಿವಸ ನಿರ್ದಿಷ್ಟ ಪ್ರಮಾಣದ ಕ್ಷೇತ್ರ ಕ್ಷಮತೆ ಇರುತ್ತದೆ ಮಣ್ಣಿನಲ್ಲಿ. ಈ ದಿವಸ ಬೆಳೆಗೆ ಸಂಪೂರ್ಣವಾಗಿ ಹೆಚ್ಚಿನ ಸಾಮರ್ಥ್ಯದಲ್ಲಿ ತೇವಾಂಶವನ್ನು ಬಳಸಲು ಸಾಧ್ಯವಾಗುತ್ತದೆ. ಆದರೆ 4ನೇ ದಿವಸ ಮಣ್ಣಿನಲ್ಲಿ ತೇವಾಂಶವಿರುತ್ತದೆ, ಆದರೆ ಬೆಳೆಗೆ ಬೇಕಾದಂಥ ನಿರ್ದಿಷ್ಟ ಪ್ರಮಾಣದಲ್ಲಿ ತೇವಾಂಶವಿರುವುದಿಲ್ಲ. ಈ ಕಾಲುವೆ ನೀರಾವರಿಯಲ್ಲಿ ನಾವು ನೀರಾವರಿಯನ್ನು ಕೊಟ್ಟಾಗ 3 ದಿವಸ ಸರಿಯಾಗಿ ನೀರು ತೇವಾಂಶ ಸಿಗುವುದಿಲ್ಲ, ಕೇವಲ 1ದಿವಸ ಮಾತ್ರ ಬೆಳೆಗೆ ಬೇಕಾದಂಥ ತೇವಾಂಶ ಸಿಗುತ್ತದೆ. ಆದರೆ ನಾವು ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಾಗ ಪ್ರತಿ ದಿವಸ ಮಣ್ಣಿನಲ್ಲಿ ನಿರ್ದಿಷ್ಟ ಪ್ರಮಾಣದ ತೇವಾಂಶವನ್ನು ಕಾಪಾಡುವುದರಿಂದ ನೀರಿನ ಪೂರೈಕೆ ಮತ್ತು ಪೋಷಕಾಂಶಗಳ ಪೂರೈಕೆಯನ್ನು ಹೆಚ್ಚಿನ ಸಾಮರ್ಥ್ಯದಲ್ಲಿ ಬೆಳೆಗೆ ಕೊಡಲು ಸಾಧ್ಯವಾಗುತ್ತದೆ. ಆಮೇಲೆ ನಾವು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಅಂತ ಮಾಡಿದಾಗ ಬೇರಿನ ಸಮೂಹದಲ್ಲಿರುವಂಥ ಮಣ್ಣನ್ನು ತೆಗೆದುಕೊಂಡು ಮಣ್ಣಿನಲ್ಲಿರುವ ತೇವಾಂಶವನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ಮಣ್ಣಿನ
ತೇವಾಂಶ ಪರೀಕ್ಷೆ ಮಾಡಬೇಕಾದರೆ ಬೇವಿನ ಸಮೂಹದಲ್ಲಿರುವ ಮಣ್ಣನ್ನು ತಗೊಂಡು ಈ ಚಿತ್ರದಲ್ಲಿ ತೋರಿಸಿರುವಂತೆ ಮುದ್ದೆಯನ್ನಾಗಿ ಮಾಡಬೇಕು. ಈ ಚಿತ್ರದಲ್ಲಿ ತೋರಿಸಿರುವಂತೆ ಮೊದಲನೇ ಚಿತ್ರದಲ್ಲಿ ಈ ಹೆಚ್ಚಿನ ಪ್ರಮಾಣದ ತೇವಾಂಶವಾಗಿರುತ್ತದೆ. ಈ ಹೆಚ್ಚಿನ ಪ್ರಮಾಣದ ತೇವಾಂಶ ಇದ್ದಾಗ ನಾವು ನೀರು ಕೊಡುವ ಅವಶ್ಯಕತೆ ಇರುವುದಿಲ್ಲ. ಇಷ್ಟೊಂದು ನೀರು ಕೊಟ್ಟಾಗ ಬೇರುಗಳು ಸರಿಯಾಗಿ ಉಸಿರಾಟ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಈ ಎರಡನೇ ಚಿತ್ರದಲ್ಲಿ ತೋರಿಸಿರುವಾಗ ಈ ಚಿತ್ರದಲ್ಲಿ ಯಾವುದೇ ರೀತಿಯ ಮಣ್ಣಿನಲ್ಲಿ ತೇವಾಂಶ ಇರುವುದಿಲ್ಲ. ಹೆಚ್ಚಿನ ಮಣ್ಣು ಸಂಪೂರ್ಣವಾಗಿ ಒಣಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ನೀರನ್ನು ಪೂರೈಕೆ ಮಾಡಬೇಕಾಗುತ್ತದೆ. ಈ ಮೂರನೇ ಹಂತದಲ್ಲಿ ಮೂರನೇ ಚಿತ್ರದಲ್ಲಿ ತೋರಿಸಿರುವಂತೆ ಮಣ್ಣಿನಲ್ಲಿ ಕ್ಷೇತ್ರ ಕ್ಷಮತೆ ಇದೆ. ಒಂದೇ ಸಮಾನದ ನೀರು, ಗಾಳಿ, ಖನಿಜಾಂಶ ಮತ್ತು ಸಾವಯವ ಪದಾರ್ಥ ಇದೆ. ಈ ಒಂದು ಸಂದರ್ಭದಲ್ಲಿ ನೀರು ಸಾಕಷ್ಟು ಸಂತೃಪ್ತಿ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಬೆಳೆಗೆ ಈ ನೀರು ಕೊಟ್ಟಾಗ ಸಂತೃಪ್ತಿಯಾಗಿರುತ್ತದೆ. ಈ ರೀತಿಯ ಮಾದರಿಯನ್ನು ಅನುಸರಿಸಿ ನಾವು ಬೆಳೆಗೆ ಹನಿ ನೀರಾವರಿಯಲ್ಲಿ ನೀರಿನ ಪೂರೈಕೆ ಮಾಡಬೇಕಾಗುತ್ತದೆ. ಆಮೇಲೆ ನಾವು ಬೆಳೆಗೆ ಎಲ್ಲಿ ಯಾವ ಸ್ಥಳದಲ್ಲಿ ನೀರನ್ನು ಕೊಡಬೇಕು. ಬೆಳೆಗೆ ಯಾವ ಸ್ಥಳದಲ್ಲಿ ನೀರನ್ನು ಕೊಡಬೇಕಾದರೆ ಆ ಬೆಳೆಯ ಬೇರಿನ ಸಮೂಹವನ್ನು ಪರೀಕ್ಷಿಸಬೇಕಾಗುತ್ತದೆ. ನಾವು ಬೇರಿನ ಸಮೂಹವನ್ನು ಪರೀಕ್ಷೆ ಮಾಡಿದಾಗ ಮೊದಲನೇ 40 ಸೆಂಟಿಮೀಟರ್ ಆಳದಲ್ಲಿ ಬೆಳೆಯ 80%ದಷ್ಟು ಹೆಚ್ಚಿನ ಸಾಂದ್ರತೆಯಲ್ಲಿ ಬೇರುಗಳನ್ನು ಕಾಣಬಹುದು. ಆದರೆ ಕೆಳಗಡೆ ಅಷ್ಟು ಬೇರುಗಳ ಬೆಳವಣಿಗೆ ಆಗಿರುವುದಿಲ್ಲ. ಕೇವಲ 20%ದಷ್ಟು ಬೇರುಗಳ ಬೆಳವಣಿಗೆ ಆಗಿರುತ್ತದೆ. ನಾವು ಹೆಚ್ಚು ನೀರು ಮತ್ತು ಪೋಷಕಾಂಶಗಳನ್ನು ಕೊಡಬೇಕಾದರೆ ಮೊದಲಿನ 40 ಸೆಂಟಿಮೀಟರ್ ಆಳದಲ್ಲಿ ಕೊಡಬೇಕು. ನಾವು ಹೆಚ್ಚನ್ನು ನೀರು ಕೊಟ್ಟಾಗ ನೀರು ಕೆಳಗಡೆ ಬಸಿದು ಹೋಗುತ್ತದೆ ಮತ್ತು ಪೋಷಕಾಂಶಗಳು ಕೆಳಗಡೆ ಬಸಿದು ಹೋಗುವುದರಿಂದ ಬೆಳೆಗೆ ಹೆಚ್ಚಿನ ಸಾಮರ್ಥ್ಯದಲ್ಲಿ ಉಪಯೋಗ ಮಾಡಲು ಸಾಧ್ಯವಾಗುವುದಿಲ್ಲ. ಕೊಟ್ಟಂಥ ನೀರು ಮತ್ತು ಪೋಷಕಾಂಶಗಳು ವ್ಯರ್ಥವಾಗಿ ಹೋಗುತ್ತದೆ. ಅದಕ್ಕಾಗಿ ನಾವು ಹನಿ ನೀರಾವರಿಯಲ್ಲಿ ನೀರನ್ನು ಮತ್ತು ಪೋಷಕಾಂಶಗಳನ್ನು ಕೊಡಬೇಕಾದರೆ ಮೊದಲಿನ 40 ಸೆಂಟಿಮೀಟರ್ ಆಳದಲ್ಲಿ ಕೊಟ್ಟಾಗ ಹೆಚ್ಚಿನ ಸಾಮರ್ಥ್ಯದಲ್ಲಿ ಬಳಸಲು ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ. ಆಮೇಲೆ ಲೆಕ್ಕಾಚಾರದ ಆಧಾರದ ಮೇಲೆ ವೈಜ್ಞಾನಿಕವಾಗಿ ನಾವು ನೀರನ್ನು ಕೊಡಬೇಕಾಗುತ್ತದೆ. ಹನಿ ನೀರಾವರಿಯಲ್ಲಿ ನೀರು ಕೊಡಬೇಕಾದರೆ ಅಥವಾ ಯಾವುದೇ ಒಂದು ನೀರಾವರಿ ಪದ್ಧತಿಯಲ್ಲಿ ನೀರು ಕೊಡಬೇಕಾಗುತ್ತದೆ. ಈ ಒಂದು ಲೆಕ್ಕಾಚಾರವನ್ನು ಮಾಡಬೇಕಾದರೆ ನಾವು ಒಂದು ಗುಣಾಕಾರದ ಮೇಲೆ ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತದೆ. ಬೆಳೆಗೆ ನೀರು ಭೂಮಿಯಿಂದ ಹೀರಿಕೊಂಡು ಎಲೆಗಳ ಮುಖಾಂತರ ಬಾಷ್ಪೀಕರಣ ಮಾಡಿಬಿಡುತ್ತದೆ. ನಾವು ಬೆಳೆಗೆ ನೀರನ್ನು ಕೊಟ್ಟಾಗ ಮಣ್ಣಿನಿಂದ ನೀರು ಆವಿಯಾಗಿ ಹೋಗುತ್ತದೆ, ಎಲೆಗಳಿಂದ ಬಾಷ್ಪೀಕರಣವಾಗಿ ಹೋಗುತ್ತದೆ. ನಾವು ಒಂದು ಕ್ಷೇತ್ರದಲ್ಲಿ ನೀರಿನ ಬೆಳೆಗೆ ನೀರಿನ ಬೇಡಿಕೆಯನ್ನು ಲೆಕ್ಕಾಚಾರ ಮಾಡಬೇಕಾದರೆ ಆವಿಯಾಗುವುದು ಮತ್ತು ಬಾಷ್ಪೀಕರಣ ಎರಡನ್ನೂ ಪರಿಗಣಿಸಿ ಲೆಕ್ಕಾಚಾರ ಮಾಡಬೇಕಾಗುತ್ತದೆ. ಈ ಒಂದು ಲೆಕ್ಕಾಚಾರವನ್ನು ಮಾಡಬೇಕಾದರೆ ಈ ಚಿತ್ರದಲ್ಲಿ ತೋರಿಸಿರುವಂಥ ಒಂದು ಪ್ಯಾನ್ ಇವಾಪೊರೇಷನ್ ಅನ್ನೋ ಮಾಪನದಿಂದ ನಾವು ಮಾಡಬೇಕಾಗುತ್ತದೆ. ಈ ಪ್ಯಾನ್ ಇವಾಪೊರೇಷನ್ ಮಾಪನವು ನಾವು ಯಾವುದೇ ಹವಾಮಾನ ಇಲಾಖೆಯಲ್ಲಿ ನೋಡಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೋಡಬಹುದು, ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನೋಡಬಹುದು. ಈ ಒಂದು ಸಾಧನದಲ್ಲಿ ಪ್ರತಿ ದಿವಸ ನೀರನ್ನು ತುಂಬಿರುತ್ತಾರೆ. ಈ ಸಾಧನದ ಕ್ಷೇತ್ರವು 1 ಮೀಟರ್ ಸ್ಕ್ವೇರ್ ಏರಿಯಾದಷ್ಟು ಆಗಿರುತ್ತದೆ. ಈ ಪ್ರತಿ ದಿವಸ ನೀರು ಆವಿಯಾಗಿ ಹೋಗುವುದನ್ನು ಮಾಪನ ಮಾಡಲಾಗುತ್ತದೆ. ಉದಾಹರಣೆಗೆ 4 mm ಆವಿಯಾಗಿ ಹೋಗಿದ್ದರೆ 1 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ 4 ಲೀಟರ್ ನೀರು ಆವಿಯಾಗಿ ಹೋಗಿರುತ್ತದೆ. ಆದರೆ ನಾವು 1 ಎಕರೆದಲ್ಲಿ ಲೆಕ್ಕ ಮಾಡಿದಾಗ 4 × 4000 ಮಾಡಿದಾಗ 1 ಎಕರೆಗೆ 16,000 ಲೀಟರ್ ನೀರಿನ ಬೇಡಿಕೆ ಅಂತ ಸಿಗುತ್ತೆ. ಆದರೆ ನಾವು ಬೆಳಗ್ಗೆ ನೀರಿನ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಕಂಡುಹಿಡಿಯಬೇಕಾದಾಗ ಈ ಪ್ಯಾನ್ ಇವಾಪೊರೇಷನ್ ಅಂತ ಬಂದಂಥ ಮಾಪನ ಮತ್ತು 0.7ದಿಂದ ಗುಣಾಕಾರ ಮಾಡಿದಾಗ ಬರುತ್ತದೆ. ಆದರೆ ನೀರಿನ ಬೇಡಿಕೆಯನ್ನು ನಾವು ಲೆಕ್ಕಾಚಾರ ಮಾಡಬೇಕಾದಾಗ ಈ ಬಂದಂಥ ಪ್ಯಾನ್ ಇವಾಪೊರೇಷನ್ ಇದರ ಜೊತೆಗೆ ನಾವು ಬೆಳೆಯ ಗುಣಾಂಕದ ಜೊತೆಗೆ ಗುಣಾಕಾರ ಮಾಡಬೇಕಾದರೆ ಬೆಳೆಯ ಗುಣಾಂಕ ಅಂದರೆ ಬೆಳೆ ಎಷ್ಟು ಪ್ರತಿಶತದ ಹರಡಿರುತ್ತದೆ ಆ ಆಧಾರದ ಮೇಲೆ ನಾವು ಬೆಳೆಯ ಗುಣಾಂಕವನ್ನು ಪರಿಗಣಿಸಬೇಕಾಗುತ್ತದೆ. ನೀರಿನ ಬೇಡಿಕೆಯನ್ನು ಆಯಾ ಸ್ಥಳದ ನೀರು ಬಾಷ್ಪೀಕರಣ ಆವಿಯಾಗುವುದು ಮತ್ತು ಬೆಳೆಯ ಗುಣಾಂಕ ಆಧಾರದ ಮೇಲೆ ಮಾಡಲಾಗುತ್ತದೆ. ಈ ಒಂದು ಲೆಕ್ಕಾಚಾರವನ್ನು ಮಣ್ಣಿನ ಗುಣಧರ್ಮ ಆಧಾರದ ಮೇಲೂ ಮಾಡಲಾಗುತ್ತದೆ. ಕೆಲವೊಂದು ಮಣ್ಣಿನಲ್ಲಿ ಹೆಚ್ಚು ನೀರು ಹಿಡಿದುಕೊಳ್ಳುವ ಸಾಮರ್ಥ್ಯ ಇರುತ್ತದೆ, ಅಂಥ ಮಣ್ಣಿನಲ್ಲಿ ನಾವು ಹೆಚ್ಚಿನ ಕಾಲಾವಧಿಯಲ್ಲಿ ನೀರನ್ನು ಕೊಡಬೇಕಾಗುತ್ತದೆ. ಆದರೆ ನೀರು ಕಡಿಮೆ ಹಿಡಿದುಕೊಳ್ಳುವ ಸಾಮರ್ಥ್ಯ ಇದ್ದರೆ ನಾವು ಮಣ್ಣಿನಲ್ಲಿ ಕ್ಷೇತ್ರ ಕ್ಷಮತೆ ಕಾಪಾಡುವಂಥ ಪರಿಸ್ಥಿತಿ ಬರುವವರಿಗೆ ನೀರನ್ನು ಕೊಡಬೇಕಾಗುತ್ತದೆ. ಆಲೂಗಡ್ಡೆಯಲ್ಲಿ ಬರುವ ಹಂತಗಳು ಅಂದರೆ ಮೊದಲನೇದಾಗಿ ನಾವು ಬೀಜವನ್ನು ನಾಟಿ ಮಾಡುತ್ತೇವೆ, ಆಮೇಲೆ ಮೊಳಕೆ ಬರುತ್ತದೆ. ಎರಡನೇ ಹಂತದಲ್ಲಿ ಮೊಳಕೆ ಬಂದ ನಂತರ ಸಸ್ಯಾಭಿವೃದ್ಧಿ ಹಂತ ಬರುತ್ತದೆ. ಆಮೇಲೆ ಸಸ್ಯಾಭಿವೃದ್ಧಿ ಆದ ಮೇಲೆ ಗಡ್ಡೆಗಳು ಆರಂಭವಾಗುವ ಹಂತ ಬರುತ್ತದೆ. ಆಮೇಲೆ ಗಡ್ಡೆಗಳು ಅಭಿವೃದ್ಧಿ ಆಗುವ ಹಂತ ಬರುತ್ತದೆ. ಅಭಿವೃದ್ಧಿ ಆದ ನಂತರ ಗಡ್ಡೆಗಳು ಮಾಗುವ ಹಂತ ಬರುತ್ತದೆ. ಮಾಗುವ ಹಂತ ಆದ ಮೇಲೆ ಗಡ್ಡೆಗಳನ್ನು ಅಗೆದು ತೆಗೆದಬೇಕಾಗುತ್ತದೆ. ಈ ರೀತಿ ಬೇರೆ ಬೇರೆ ಹಂತದಲ್ಲಿ ನಾವು
ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಕೊಡಬೇಕಾಗುತ್ತದೆ. ಈ ಮೊಳಕೆಯಾಗುವ ಹಂತದಲ್ಲಿ ನಾವು ಸರಿಯಾಗಿ ನೀರನ್ನು ಕೊಡದಿದ್ದರೆ ಸರಿಯಾಗಿ ಮೊಳಕೆಗಳು ಬರುವುದಿಲ್ಲ. ಸಸ್ಯಾಭಿವೃದ್ಧಿ ಆಗುವ ಹಂತದಲ್ಲಿ ನಾವು ನೀರನ್ನು ಸರಿಯಾಗಿ ಕೊಡದಿದ್ದರೆ ಸರಿಯಾಗಿ ಸಸ್ಯಾಭಿವೃದ್ಧಿ ಆಗುವುದಿಲ್ಲ. ಅದೇ ರೀತಿಯಾಗಿ ಗಡ್ಡೆಗಳು ಆರಂಭವಾಗುವ ಹಂತದಲ್ಲಿ ನಾವು ನೀರನ್ನು ಸರಿಯಾಗಿ ಕೊಡದಿದ್ದರೆ ಹೆಚ್ಚಿನ ಸಂಖ್ಯೆಯ ಗಡ್ಡೆಗಳು ಆಗುವುದಿಲ್ಲ, ಆಮೇಲೆ ಒಂದೇ ಸಮಾನದ ಗಡ್ಡೆಗಳು ಆಗುವುದಿಲ್ಲ. ಗಡ್ಡೆಗಳು ಅಭಿವೃದ್ಧಿಯಾಗುವ ಹಂತದಲ್ಲಿ ನಾವು ಸರಿಯಾಗಿ ನೀರನ್ನು ಕೊಡದಿದ್ದಾಗ ಆ ಹಂತದಲ್ಲಿ ಗಡ್ಡೆಗಳು ಚೆನ್ನಾಗಿ ದಪ್ಪವಾಗುವುದಿಲ್ಲ. ಈ ಒಂದು ಕ್ರಿಟಿಕಲ್ ಗ್ರೋತ್ ಸ್ಟೇಜ್ ಅಂದರೆ ನಿರ್ದಿಷ್ಟವಾದ ಬೆಳವಣಿಗೆ ಅನುಗುಣವಾಗಿ ಬೆಳೆಗೆ ಬೇಕಾದಂಥ ನೀರನ್ನು ನಾವು ಹನಿ ನೀರಾವರಿಯ ಮುಖಾಂತರ ಮಾತ್ರ ಕೊಡಲು ಅವಕಾಶವಿರುತ್ತದೆ. ಈ ಒಂದು ಚಿತ್ರದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ನಾಟಿ ಮಾಡಿದ ಆಲೂಗಡ್ಡೆಯನ್ನು ನಾಟಿ ಮಾಡಿದಾಗ ನೀರಿನ ಬೇಡಿಕೆ ಎಷ್ಟಿರುತ್ತದೆ, ಎಷ್ಟು ಕೊಡಬೇಕು, ನಾವು ಎಷ್ಟು ಕಾಲಾವಧಿಯಲ್ಲಿ ನೀರನ್ನು ಕೊಡಬೇಕು ಅಂತ ಲೆಕ್ಕಾಚಾರವಿದೆ. ಈ ಲೆಕ್ಕಾಚಾರಕ್ಕೆ ನಾವು 5 ಅಡಿಯಲ್ಲಿ ಲ್ಯಾಟರಲ್ಗಳನ್ನು ಬಳಸಲಾಗಿದೆ ಮತ್ತು ಡ್ರಿಪ್ಪರ್ಗಳ ಅಂತರವನ್ನು 40 ಸೆಂಟಿಮೀಟರ್ ಆಗಿರುತ್ತದೆ. ಆಮೇಲೆ ಡ್ರಿಪ್ಪರ್ಗಳ ನೀರಿನ ಹೊರಹೊಮ್ಮುವಿಕೆ ಗಂಟೆಗೆ 4 ಲೀಟರ್ ಇದೆ ಮತ್ತು 2 ಲೀಟರ್ ಇದೆ. ಈ ನಾವು 4 ಲೀಟರ್ ಇರುವಂಥ ಡ್ರಿಪ್ಪರ್ನ್ನು ಬಳಸಿದಾಗ 1.5 ಮೀಟರ್ ಅಡಿ ಅಂತರ ಸಾಲುಗಳಲ್ಲಿ 40 ಸೆಂಟಿಮೀಟರ್ ಡ್ರಿಪ್ಪರ್ಗಳ ಅಂತರವಿರುವ ಲ್ಯಾಟರಲನ್ನು ಬಳಸಿದಾಗ 1 ಗಂಟೆಗೆ ಸುಮಾರಾಗಿ 26,680 ಲೀಟರ್ ನೀರು ಹೊರಹೊಮ್ಮುತ್ತದೆ. ನಾವು ಅಕ್ಟೋಬರ್ನಲ್ಲಿ ನಾಟಿ ಮಾಡಿದಾಗ ಈಗ ಕ್ಯಾನಿ ಆಪರೇಷನ್ 4.58 ಆಗಿರುತ್ತದೆ. ಬೆಳೆಯ ಗುಣಾಂಕ ಕೇವಲ 30% ಆಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಬೆಳೆಗೆ 5,000 ಪ್ರತಿದಿನಕ್ಕೆ 5,600 ಲೀಟರ್ ನೀರಿನ ಬೇಡಿಕೆ ಇರುತ್ತದೆ. ಆದರೆ ನಾವು ನಮ್ಮ ನೀರಾವರಿ ವ್ಯವಸ್ಥೆಯಲ್ಲಿ ನಾವು 4 ಲೀಟರ್ ಡ್ರಿಪ್ಪರ್ ಇರುವಂಥ ಲ್ಯಾಟರ್ಗಳನ್ನು ಬಳಸಿದಾಗ 12 ನಿಮಿಷ ಕಾಲಾವಧಿಯವರೆಗೆ ನೀರನ್ನು ಪೂರೈಕೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ನಾವು 2 ಲೀಟರ್ ಡ್ರಿಪ್ಪರನ್ನು ಬಳಸಿದಾಗ 24 ನಿಮಿಷ ಕಾಲಾವಧಿಯಲ್ಲಿ ನೀರನ್ನು ಕೊಡಬೇಕಾಗುತ್ತದೆ. ನವೆಂಬರ್ ತಿಂಗಳಿನಲ್ಲಿ ಉಷ್ಣತೆ ಕಡಿಮೆ ಆಗಿರುತ್ತದೆ, ಬಾಷ್ಪೀಕರಣ ಕಡಿಮೆ ಆಗಿರುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯ ಬೆಳವಣಿಗೆಯಾಗಿರುತ್ತದೆ. ಅಂದರೆ ಬೆಳೆಯ ಬೆಳವಣಿಗೆ ಆದಾಗ ಈ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಬೇಡಿಕೆಯಾಗಿರುತ್ತದೆ, 12,800 ಆಗಿರುತ್ತದೆ. ಇಷ್ಟು ನೀರನ್ನು ನಾವು ಪೂರೈಕೆ ಮಾಡಬೇಕಾದಾಗ 4 ಲೀಟರ್ ಡ್ರಿಪ್ಪರ್ನಿಂದ 28 ನಿಮಿಷ ಕಾಲಾವಧಿಯವರೆಗೆ ನೀರನ್ನು ಕೊಡಬೇಕು. ಅದೇ ರೀತಿಯಾಗಿ 2 ಲೀಟರ್ ಡ್ರಿಪ್ಪರ್ನಿಂದ ಡ್ರಿಪ್ಪರ್ನ್ನು ಬಳಸಿದಾಗ 56 ನಿಮಿಷ ಕಾಲಾವಧಿಯವರೆಗೆ ನೀರನ್ನು ಕೊಡಬೇಕಾಗುತ್ತದೆ. ಡಿಸೆಂಬರ್ ತಿಂಗಳಿನಲ್ಲಿ ವಾತಾವರಣದಲ್ಲಿ ಉಷ್ಣತೆ ಕಡಿಮೆ ಆಗಿರುತ್ತದೆ, ತಂಪಾದ ವಾತಾವರಣವಿರುತ್ತದೆ. ಆದರೆ ಬೆಳೆಯ ಬೆಳವಣಿಗೆ ಹೆಚ್ಚಾಗಿರುತ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಗಡ್ಡೆಗಳು ಅಭಿವೃದ್ಧಿ ಆಗುವ ಹಂತದಲ್ಲಿ ಇರುತ್ತೆ. ಗಡ್ಡೆಗಳು ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗುವ ಹಂತ ಇರುತ್ತೆ. ಈ ಹಂತದಲ್ಲಿ ಹೆಚ್ಚಿನ ಪ್ರಮಾಣದ ಬೇಡಿಕೆಯು 15,120 ಲೀಟರ್ ಇದ್ದಾಗ ನಾವು 4 ಲೀಟರ್ ಡ್ರಿಪ್ಪರ್ನ್ನು ಬಳಸಿದಾಗ 34 ನಿಮಿಷ ನೀರನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ 2 ಲೀಟರ್ ಡ್ರಿಪ್ಪರ್ನ್ನು ಬಳಸಿದಾಗ 68 ನಿಮಿಷ ಕಾಲಾವಧಿಯವರೆಗೆ ನೀರನ್ನು ಕೊಡಬೇಕಾಗುತ್ತದೆ. ಜನವರಿ ಕೊನೆಯ ಹಂತದಲ್ಲಿ ಗಡ್ಡೆಗಳು ಮಾಗುವ ಹಂತ ಇರುತ್ತೆ. ಆ ಹಂತದಲ್ಲಿ ನೀರಿನ ಬೇಡಿಕೆ ಸಾಕಷ್ಟು ಕಡಿಮೆ ಆಗಿರುತ್ತದೆ, ವಾತಾವರಣದ ಉಷ್ಣತೆಗೆ ಕಡಿಮೆ ಆಗಿರುತ್ತದೆ, ಆಮೇಲೆ ನೀರಿನ ಬೇಡಿಕೆಯನ್ನು ಕಡಿಮೆ ಆಗಿರುತ್ತದೆ. ಈ ಒಂದು ಜನವರಿ ತಿಂಗಳಿನಲ್ಲಿ ಪೊಟೆನ್ಶಿಯೋ ವಾಟರ್ ಟ್ರಾನ್ಸ್ಪಿರೇಷನ್ 3.44 ಮತ್ತು ಬೆಳೆಯ ಗುಣಾಂಕವು ಕಡಿಮೆ ಆಗಿರುತ್ತದೆ. ಯಾಕಂದರೆ ಎಲೆಗಳು ಒಣಗಿರುತ್ತವೆ, ಆಗ ಮಾಗುವ ಹಂತವಿರುತ್ತೆ, ಕಟಾವು ತೆಗೆದು ಹಂತನೂ ಬಂದಿರುತ್ತೆ, ನೀರಿನ ಬೇಡಿಕೆಯು ಸಾಕಷ್ಟು ಕಡಿಮೆ ಆಗಿರುತ್ತದೆ. ಈ ಸಂದರ್ಭದಲ್ಲಿ ಜನವರಿ ತಿಂಗಳಿನಲ್ಲಿ 1 ಗಂಟೆಗೆ 11,200 ಲೀಟರ್ ನೀರಿನ ಬೇಡಿಕೆ ಆಗಿರುತ್ತದೆ. ನಾವು 4 ಲೀಟರ್ ಡ್ರಿಪ್ಪರನ್ನು ಬಳಸಿದಾಗ ದಿನಕ್ಕೆ 25 ನಿಮಿಷ ನೀರನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ 2 ಲೀಟರ್ ಡ್ರಿಪ್ಪರನ್ನು ಬಳಸಿದಾಗ 50 ನಿಮಿಷ ಕಾಲಾವಧಿಯವರೆಗೆ ನೀರನ್ನು ಕೊಡಬೇಕಾಗುತ್ತದೆ. ಈ ಒಂದು ಲೆಕ್ಕಾಚಾರವು ಆಯಾ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಬೇರೆ ಬೇರೆ ಆಗಿರುತ್ತದೆ ಮತ್ತು ವಾತಾವರಣದ ಉಷ್ಣತೆಗೆ ಅನುಗುಣವಾಗಿ ಬೇರೆ ಬೇರೆ ಆಗಿರುತ್ತದೆ, ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬೇರೆ ಬೇರೆ ಆಗಿರುತ್ತದೆ. ಪೋಷಕಾಂಶಗಳ ನಿರ್ವಹಣೆ. ಆಲೂಗಡ್ಡೆ ಬೆಳೆಗೆ ಪ್ರಮುಖವಾಗಿ 16 ಪೋಷಕಾಂಶಗಳು ಬೇಕಾಗುತ್ತವೆ. ಮೊದಲನೆಯದಾಗಿ ಪ್ರಾಥಮಿಕವಾಗಿ ಪೋಷಕಾಂಶಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ದ್ವಿತೀಯ ಪೋಷಕಾಂಶಗಳು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್. ಅದೇ ರೀತಿಯಾಗಿ ಲಘು ಪೋಷಕಾಂಶಗಳು ಜಿಂಕ್, ಫೆರಸ್, ಮ್ಯಾಂಗನೀಸ್, ಬೋರಾನ್, ಕಾಪರ್, ಮಲಿಬ್ಡಿನಮ್. ಈ ರೀತಿಯ ಲಘು ಪೋಷಕಾಂಶಗಳು ಬೇಕಾಗುತ್ತವೆ. ಆಲೂಗಡ್ಡೆಗೆ ಮೊದಲನೇ ಹಂತದಲ್ಲಿ ಸಸ್ಯಾಭಿವೃದ್ಧಿ ಹಂತದಲ್ಲಿ ಸಾರಜನಕ, ಮ್ಯಾಗ್ನೀಷಿಯಂ, ಗಂಧಕ, ತಾಮ್ರ, ಮ್ಯಾಂಗನೀಸ್, ಜಿಂಕ್ ಈ ಪೋಷಕಾಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಬೇಕಾಗಿರುತ್ತವೆ. ಆದರೆ ಗಡ್ಡೆಗಳು ಆಗುವ ಹಂತದಲ್ಲಿ ಬೇರುಗಳು ಬೆಳೆಯಬೇಕಾದಾಗ ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಬೋರಾನ್ ಮತ್ತು ಮ್ಯಾಂಗನೀಸ್ ಈ ಪೋಷಕಾಂಶಗಳು ಬೇಕಾಗುತ್ತವೆ. ನಾವು ಹನಿ ನೀರಾವರಿಯಲ್ಲಿ ಗೊಬ್ಬರವನ್ನು ರಸಾವರಿ ಪದ್ಧತಿ ಯಾಕೆ ಅನುಸರಿಸಬೇಕು?
ಹನಿ ನೀರಾವರಿಯಲ್ಲಿ ನಾವು ರಸಗೊಬ್ಬರ ಮಾಡೋದಂದ್ರೆ ನೀರಿನ ಮುಖಾಂತರ ಪೋಷಕಾಂಶಗಳನ್ನು ಕೊಡಬಹುದು. ಈ ಪೋಷಕಾಂಶಗಳನ್ನು ಕೊಡಬೇಕಾದರೆ ಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವಂತಿರಬೇಕು. ಈ ಪೋಷಕಾಂಶಗಳು ಒಂದು ಎಸಿಡಿಕ್ ರೂಪದಲ್ಲಿ ಸಿಗುತ್ತವೆ. ನಾವು ಸವಳು ಮತ್ತು ಜವಳು ಮಣ್ಣಿನಲ್ಲಿ ಈ ಪೋಷಕಾಂಶಗಳನ್ನು ಕೊಡೋದರಿಂದ ಮಣ್ಣಿನ ಗುಣಧರ್ಮ ಸುಧಾರಿಸುತ್ತದೆ ಮತ್ತು ಬೆಳೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ನಾವು ಬೆಳೆಯನ್ನು ಬೆಳೆಯಲು ಅನುಕೂಲವಾಗುತ್ತದೆ. ಇಂಥ ಮಣ್ಣಿನ ಸವಳು ಮತ್ತು ಜವಳು ಮಣ್ಣಿನಲ್ಲಿ ಅಥವಾ ಸಮಸ್ಯಾತ್ಮಕ ಮಣ್ಣಿನಲ್ಲಿ ನಾವು ಬೇಕಾದಂಥ ಗೊಬ್ಬರಗಳನ್ನು ಬಳಕೆ ಮಾಡುವುದರಿಂದ ಮಣ್ಣಿನ ಗುಣಮಟ್ಟ ಸುಧಾರಿಸಿ ಒಳ್ಳೆಯ ಮತ್ತು ಒಳ್ಳೆಯ ಹೆಚ್ಚಿನ ಇಳುವರಿಯನ್ನು ಮತ್ತು ಒಳ್ಳೆಯ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹನಿ ನೀರಾವರಿಯ ಮುಖಾಂತರ ನಾವು ನೀರನ್ನು ಕೊಟ್ಟಾಗ ನೀರು ಮತ್ತು ಪೋಷಕಾಂಶಗಳನ್ನು ಒಂದೇ ರೀತಿಯಾಗಿ ಒಂದೇ ಸಮನಾಗಿ ಬೆಳೆಯ ಬೆಳವಣಿಗೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ. ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಟ್ಟಾಗ ಮತ್ತು ತೇವಾಂಶವನ್ನು ಕಾಪಾಡಿದಾಗ ಸರಿ ಹೆಚ್ಚಿನ ಸಾಮರ್ಥ್ಯದಲ್ಲಿ ಪೋಷಕಾಂಶಗಳು ಲಭ್ಯತೆ ಹೆಚ್ಚಾಗುತ್ತದೆ. ನಾವು ಪೋಷಕಾಂಶಗಳನ್ನು ಆಯಾ ಹಂತಕ್ಕೆ ಅನುಗುಣವಾಗಿ ಕೊಡುವುದರಿಂದ ನೀರು ಪೋಷಕಾಂಶಗಳು ನೀರಿನಲ್ಲಿ ಹರಿದುಕೊಂಡು ಕೆಳಗೆ ಬಸಿದು ಹೋಗುವುದು ಅಥವಾ ವಾತಾವರಣದ ಉಷ್ಣತೆಯಿಂದ ಆವಿಯಾಗಿ ಹೋಗುವುದು ಯಾವುದೇ ರೀತಿಯ ನಷ್ಟವಾಗುವುದಿಲ್ಲ. ಈ ರೀತಿ ನಾವು ಪೋಷಕಾಂಶಗಳನ್ನು ಹನಿ ನೀರಾವರಿ ಮುಖಾಂತರ ಕೊಡುವುದರಿಂದ ನಾವು ಸಮಯವನ್ನು ಉಳಿಸಬಹುದು ಮತ್ತು ಗೊಬ್ಬರದಲ್ಲಿ ಖರ್ಚನ್ನು ಕಡಿಮೆ ಮಾಡಬಹುದು. ಹೆಚ್ಚಿನ ಸಾಮರ್ಥ್ಯದಲ್ಲಿ ನಾವು ಪೋಷಕಾಂಶಗಳನ್ನು ಬಳಸುವುದರಿಂದ ಕಡಿಮೆ ಪ್ರಮಾಣದ ಗೊಬ್ಬರಗಳನ್ನು ಬಳಸಬಹುದು, ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸಬಹುದು. ರಸಾವರೆಯನ್ನು ಯಾಕೆ ಎದಕ್ಕೆ ಮಾಡಬೇಕು? ಈ ಹನಿ ನೀರಾವರಿ ವ್ಯವಸ್ಥೆಯು ಒಂದು ಒತ್ತಡ ಮುಖಾಂತರ ಕಾರ್ಯವನ್ನು ನಿರ್ವಹಿಸುವಂಥ ಸಾಧನವಾಗಿದೆ. ಈ ವ್ಯವಸ್ಥೆಯಲ್ಲಿ ನಾವು ಹನಿ ನೀರಾವರಿ ಮಾಡಿದಾಗ ರಸಾವರಿ ಪದ್ಧತಿಯನ್ನು ಅನುಸರಿಸಿದ ಯಾವ ರೀತಿಯ ಲಾಭಾಂಶಗಳಿವೆ? ನಾವು ಹನಿ ನೀರಾವರಿ ಮುಖಾಂತರ ಕೊಟ್ಟಾಗ ಮಣ್ಣಿನಲ್ಲಿ ಕೇವಲ 30% ತೇವಾಂಶ ಇರುತ್ತದೆ. ನಾವು ಈ ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಗೊಬ್ಬರಗಳನ್ನು ಅಥವಾ ಪೋಷಕಾಂಶಗಳನ್ನು ಕೊಟ್ಟಾಗ ಸರಿಯಾಗಿ ನೀರಿನಲ್ಲಿ ಕರಗಲು ಸಾಧ್ಯವಿರುವುದಿಲ್ಲ. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರದ ನಷ್ಟವಾಗುತ್ತದೆ, ಅಂದರೆ ವಾತಾವರಣದ ಉಷ್ಣತೆಯಿಂದ ಆವಿಯಾಗಿ ಹೋಗಿ ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಕೊಟ್ಟಂಥ ಪೋಷಕಾಂಶಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಬೆಳೆಗೆ ಲಭ್ಯವಾಗುವುದಿಲ್ಲ. ನಾವು ಕೊಟ್ಟಂಥ ಪೋಷಕಾಂಶಗಳು ಲಭ್ಯವಾಗದಿದ್ದಾಗ ಇದರ ಲಾಭಾಂಶಗಳು ಕಾಣಲು ಅವಕಾಶವಿರುವುದಿಲ್ಲ. ಅದಕ್ಕಾಗಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದಾಗ ಹನಿ ನೀರಾವರಿ ಮುಖಾಂತರ ರಸಾವರಿ ಪದ್ಧತಿಯನ್ನು ಅಳವಡಿಸಿದಾಗ ಹೆಚ್ಚಿನ ಲಾಭಾಂಶಗಳನ್ನು ಕಾಣಲು ಅವಕಾಶವಿರುತ್ತದೆ. ಅದಕ್ಕಾಗಿ ನಾವು ಹನಿ ನೀರಾವರಿ ಮಾಡಿಕೊಂಡಾಗ ರಸಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಬಹಳಷ್ಟು ಸೂಕ್ತವಾಗಿದೆ. ನಾವು ಆಲೂಗಡ್ಡೆ ಬೇಸಾಯದಲ್ಲಿ ರಸಾವರಿ ಪದ್ಧತಿಯನ್ನು ಯಾವ ರೀತಿಯಾಗಿ ಅನುಸರಿಸಬೇಕು? ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟದವರು ಶಿಫಾರಸು ಮಾಡಿದ ಪ್ರಕಾರ 1 ಎಕರೆಗೆ 50 ಕೆಜಿ ಸಾರಜನಕ, 40 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಷ್ ಗೊಬ್ಬರವನ್ನು ಪ್ರತಿ ಎಕರೆಗೆ ಕೊಡಬೇಕು. ಈ ಗೊಬ್ಬರವನ್ನು ಆಯಾ ಹಂತಕ್ಕನುಗುಣವಾಗಿ ಆಯಾ ಬೆಳವಣಿಗೆ ಕಾಲಾವಧಿಗೆ ಅನುಗುಣವಾಗಿ ಬೇರೆ ಬೇರೆ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತದೆ. ಮೊದಲನೇ ಹಂತದಲ್ಲಿ ಸಾರಜನಕ ಗೊಬ್ಬರವನ್ನು ಯೂರಿಯಾ ರೂಪದಲ್ಲಿ 15 ರಿಂದ 30 ದಿವಸ ಕಾಲದಲ್ಲಿ 25 ಕೆಜಿಯಷ್ಟು ಕೊಡಬೇಕು. 19, 19, 19 ಈ ಗೊಬ್ಬರವನ್ನು 12 ಕೆಜಿಯಷ್ಟು ಕೊಡಬೇಕು. ಆಮೇಲೆ 12, 61, 0 ಈ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ಯಾಕಂದರೆ 12, 61 ಈ ಗೊಬ್ಬರವನ್ನು ಕೊಡೋದರಿಂದ ಬೇವಿನ ಸಮೂಹ ಹೆಚ್ಚಾಗುತ್ತದೆ. ಯೂರಿಯಾ ಗೊಬ್ಬರವನ್ನು ಕೊಡೋದರಿಂದ ಸಾರಜನಕ ಗೊಬ್ಬರ ಕೊಡೋದರಿಂದ ಎಲೆಯ ಬೆಳವಣಿಗೆಗಳು ಹೆಚ್ಚಾಗುತ್ತದೆ ಮತ್ತು ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು 1 ಎಕರೆಗೆ 7.5 ಕೆಜಿಯಷ್ಟು ಕೊಡಬೇಕು. ಆಮೇಲೆ ಲಘು ಪೋಷಕಾಂಶವಾದ ಬೋರಾನ್ ಅನ್ನು, ನೀರಿನಲ್ಲಿ ಕರಗುವಂಥ ಬೋರಾನ್ ಅನ್ನು ಪ್ರತಿ ಎಕರೆಗೆ 400 ಗ್ರಾಂದಷ್ಟು ಕೊಡಬೇಕಾಗುತ್ತದೆ. ಎರಡನೇ ಹಂತದಲ್ಲಿ 31 ರಿಂದ 50 ದಿವಸ ಕಾಲಾವಧಿಯಲ್ಲಿ ಹೆಚ್ಚಾದ ಸಸ್ಯಾಭಿವೃದ್ಧಿ ಹಂತವಾಗಿರುತ್ತದೆ ಮತ್ತು ಗಡ್ಡೆಗಳು ಆರಂಭವಾಗುವ ಹಂತವಿರುತ್ತದೆ. ಅದಕ್ಕಾಗಿ ಯೂರಿಯಾ ಗೊಬ್ಬರವನ್ನು 48 ಕೆಜಿಯಷ್ಟು ಕೊಡಬೇಕಾಗುತ್ತದೆ. 12, 61, 0 ಈ ಗೊಬ್ಬರವನ್ನು 30 ಕೆಜಿಯಷ್ಟು ಕೊಡಬೇಕಾಗುತ್ತದೆ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ಬಿಳಿ ಬಣ್ಣದ ಪೊಟ್ಯಾಷನ್ನು 15 ಕೆಜಿಯಷ್ಟು ಕೊಡಬೇಕಾಗುತ್ತದೆ ಮತ್ತು ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು 10 ಕೆಜಿಯಷ್ಟು ಕೊಡಬೇಕಾಗುತ್ತದೆ. ಮೂರನೇ ಹಂತದಲ್ಲಿ ಅಂದರೆ 51 ದಿವಸದಿಂದ 70 ದಿವಸ ಕಾಲಾವಧಿಯಲ್ಲಿ ಸಾರಜನಕ ಪೋಷಕಾಂಶವನ್ನು ಕಡಿಮೆ ಮಾಡಬೇಕಾಗುತ್ತದೆ. ಈ ಹಂತದಲ್ಲಿ ಗಡ್ಡೆಗಳು ಆರಂಭವಾಗಿ ಮತ್ತು ಅಭಿವೃದ್ಧಿಯಾಗುವ ಹಂತದಲ್ಲಿರುತ್ತೆ ಮತ್ತು ಇದಕ್ಕಾಗಿ ನಾವು 12, 61, 0 ಗೊಬ್ಬರವನ್ನು ಕೊಡಬೇಕಾಗುತ್ತದೆ. ಈ ಪೊಟ್ಯಾಷ್ ಗೊಬ್ಬರವನ್ನು ಈ ಹಂತದಲ್ಲಿ ಹೆಚ್ಚಿಗೆ ಕೊಡಬೇಕಾಗುತ್ತದೆ ಗಡ್ಡೆಗಳು ಅಭಿವೃದ್ಧಿಯಾಗಲು.
ಗಡ್ಡೆಗಳು ಅಭಿವೃದ್ಧಿಯಾಗಲು ಪೊಟ್ಯಾಶ್ ಗೊಬ್ಬರವನ್ನು ಈ ಹಂತದಲ್ಲಿ ಹೆಚ್ಚಿಗೆ ಕೊಡಬೇಕಾಗುತ್ತದೆ. 51 ರಿಂದ 70 ದಿವಸ ಕಾಲಾವಧಿಯಲ್ಲಿ ಅಮೋನಿಯಂ ಸಲ್ಫೇಟ್ ಅನ್ನು 50 ಕೆಜಿದಷ್ಟು ಕೊಡಬೇಕು. 12-61-0 ಈ ಗೊಬ್ಬರವನ್ನು 12 ಕೆಜಿದಷ್ಟು ಕೊಡಬೇಕು ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಬಿಳಿ ಬಣ್ಣದ ಪೊಟ್ಯಾಶ್ ಅನ್ನು 22 ಕೆಜಿದಷ್ಟು ಕೊಡಬೇಕು. ಆಮೇಲೆ ಕೊನೆಯ ಹಂತದಲ್ಲಿ ಗಡ್ಡೆಗಳು ಮಾಗುವ ಹಂತದಲ್ಲಿ ಕೇವಲ ನಾವು ಪೊಟ್ಯಾಶ್ ಗೊಬ್ಬರವನ್ನು ಕೊಟ್ಟರೆ ಸಾಕಾಗುತ್ತದೆ. ಈ ಪೊಟ್ಯಾಶ್ ಗೊಬ್ಬರದಲ್ಲಿ ಸಲ್ಫೇಟ್ ಆಫ್ ಪೊಟ್ಯಾಶ್ 0.0050 ಈ ಪೋಷಕಾಂಶದಲ್ಲಿ ಗಂಧಕ ಮತ್ತು ಪೊಟ್ಯಾಶ್ ಇರುತ್ತದೆ. ಈ ಪೋಷಕಾಂಶಗಳನ್ನು ಕೊಡುವುದರಿಂದ ಒಳ್ಳೆಯ ಗುಣಮಟ್ಟದ ಗಡ್ಡೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಗೊಬ್ಬರವನ್ನು ಕೊನೆಯ ಹಂತದಲ್ಲಿ 20 ಕೆಜಿದಷ್ಟು ಕೊಡಬೇಕಾಗುತ್ತದೆ. ಆಮೇಲೆ ಆಲೂಗಡ್ಡೆಯಲ್ಲಿ ನಾವು ಲಘು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕಾದರೆ ಆಲೂಗಡ್ಡೆ ಸ್ಪೆಷಲ್ ಅಂತ ಲಘು ಪೋಷಕಾಂಶ ಮಿಶ್ರಣ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯವರು ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯವರು ತಯಾರಿಸಿದ ಲಘು ಪೋಷಕಾಂಶಗಳ ಮಿಶ್ರಣವಿರುತ್ತದೆ. ಈ ಮಿಶ್ರಣವನ್ನು 30 ದಿವಸ ಕಾಲ ನಾಟಿ ಮಾಡಿದ 30 ದಿನಗಳ ನಂತರ 30 ದಿವಸ 45 ದಿವಸ ಮತ್ತು 75 ದಿನಗಳ ಅಂತರದಲ್ಲಿ ಸಿಂಪರಣೆ ಮಾಡಬೇಕು. ಈ ಸಿಂಪರಣೆ ಮಾಡಬೇಕು ಅಥವಾ ನಾಟಿ ಮಾಡೋಕ್ಕಿಂತ ಮಣ್ಣಿನಲ್ಲಿ 1 ಎಕರೆಗೆ 25 ಕೆಜಿದಷ್ಟು ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾಟಿ ಮಾಡುವ ಹಂತದಲ್ಲಿ ಮಣ್ಣಿನಲ್ಲಿ ಬೆರೆಸಬೇಕು. ಕ್ಯಾಲ್ಸಿಯಂ ನೈಟ್ರೇಟ್ ಗೊಬ್ಬರವನ್ನು 5 ಪ್ರತಿ ಎಕರೆಗೆ 5 ಕೆಜಿ ಅಂತೆ 30 ದಿವಸ ನಾಟಿ ಮಾಡಿದ 30 ದಿವಸ 45 ದಿವಸ 60 ದಿವಸ ಮತ್ತು 75 ದಿನಗಳ ನಂತರ ಡ್ರಿಪ್ ಹನಿ ನೀರಾವರಿಯಲ್ಲಿ ಪ್ರತ್ಯೇಕವಾಗಿ ಕೊಡಬೇಕಾಗುತ್ತದೆ. ನಾವು ಹನಿ ನೀರಾವರಿಯಲ್ಲಿ ಯಾವ ರೀತಿಯ ಗೊಬ್ಬರಗಳನ್ನು ಬಳಸಬೇಕು? ನಾವು ಗೊಬ್ಬರವನ್ನು ಬಳಸಬೇಕಾದರೆ ಗೊಬ್ಬರಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವಂತಿರಬೇಕು. ಈ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಪೌಡರ್ ರೂಪದಲ್ಲಿ ಸಿಗುತ್ತವೆ, ಹರಳು ರೂಪದಲ್ಲಿ ಸಿಗುತ್ತವೆ ಮತ್ತು ಲಿಕ್ವಿಡ್ ರೂಪದಲ್ಲಿ ಸಿಗುತ್ತವೆ ಮತ್ತು ಜಲ ರೂಪದಲ್ಲಿ ಸಿಗುತ್ತವೆ. ಬೇರೆ ಬೇರೆ ರೀತಿಯ ಗೊಬ್ಬರಗಳು ಸಿಗುತ್ತವೆ. ಪೊಟ್ಯಾಶ್ ಗೊಬ್ಬರ ಸಾಮಾನ್ಯವಾಗಿ 2 ರೀತಿಯಲ್ಲಿ ಸಿಗುತ್ತದೆ, ಒಂದು ಕಂದು ಬಣ್ಣದ್ದು ಆಮೇಲೆ ಇನ್ನೊಂದು ಬಿಳಿ ಬಣ್ಣದ್ದು. ಕಂದು ಬಣ್ಣದ್ದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವುದಿಲ್ಲ, ಪೊಟ್ಯಾಶ್ ಬಿಳಿ ಬಣ್ಣದ್ದು ಸಂಪೂರ್ಣವಾಗಿ ಕರಗುತ್ತದೆ. ಈ ಪೊಟ್ಯಾಶ್ ಗೊಬ್ಬರವನ್ನು ನಾವು ಹನಿ ನೀರಾವರಿಯಲ್ಲಿ ಬಳಸಲು ಸಾಧ್ಯತೆ ಇರುತ್ತದೆ. ನಾವು ಹನಿ ನೀರಾವರಿಯಲ್ಲಿ ರಸಗೊಬ್ಬರ ಮಾಡಬೇಕಾದ ಸಾಮಾನ್ಯವಾಗಿ 3-4 ಗೊಬ್ಬರಗಳನ್ನು ಮಿಶ್ರಣ ಮಾಡಬೇಕಾಗುತ್ತದೆ. ಈ ಮಿಶ್ರಣ ಮಾಡಿದಾಗ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆಯಾಗಿ ತಳದಲ್ಲಿ ದ್ರಾವಣದಲ್ಲಿ ಲವಣಾಂಶಗಳು ಉಳಿಯಬಾರದು. ಈ ಲವಣಾಂಶಗಳು ಕೆಳಗಡೆ ಉಳಿಯಬಾರದು. ಅಂದರೆ ಕ್ಯಾಲ್ಸಿಯಂ ನೈಟ್ರೇಟ್ ಈ ಗೊಬ್ಬರವು ಯಾವುದೇ ರೀತಿಯ ಗೊಬ್ಬರದೊಂದಿಗೆ ಮಿಶ್ರಣವಾಗುವುದಿಲ್ಲ. ಅದಕ್ಕಾಗಿ ನಾವು ಕ್ಯಾಲ್ಸಿಯಂ ನೈಟ್ರೇಟ್ ಗೊಬ್ಬರವನ್ನು ಕೊಡಬೇಕಾದಾಗ ಪ್ರತ್ಯೇಕವಾಗಿ ಕೊಡಬೇಕಾಗುತ್ತದೆ. ಆಲೂಗಡ್ಡೆಯಲ್ಲಿ ಬರುವಂಥ ಡಿಸಾರ್ಡರ್ ಅವಸ್ಥೆಗಳು ಅಂದರೆ ಮೊದಲನೇದಾಗಿ ಗಡ್ಡೆಗಳು ಹಸಿರಾಗುವುದು, ಆಮೇಲೆ ಎರಡನೇದು ನೈಸರ್ಗಿಕವಾಗಿ ಬಿರುಕುಗಳು ಬಿಡುವುದು, ಆಮೇಲೆ ಮೂರನೇದು ದ್ವಿತೀಯ ಬೆಳವಣಿಗೆ ಅಥವಾ ಕಡಿಮೆ ಬೆಳವಣಿಗೆ ಆಗುವುದು, ಹಾಲು ಹಾರ್ಟ್ ಬರುತ್ತೆ, ಹಾಲು ಹಾರ್ಟ್ ಆಗೋದಕ್ಕೆ ಟೊಳ್ಳಾದ ಬೆಳವಣಿಗೆ ಅಂತಾರೆ. ಆಮೇಲೆ ಹೆಚ್ಚಿನ ಒತ್ತಡ ಕೊಟ್ಟಾಗ ಗಡ್ಡೆಗಳು ಚಪ್ಪಟೆ ಆದಂಥ ಮೆದುವಾಗಿರುತ್ತವೆ. ಈ ರೀತಿಯ ಡಿಸಾರ್ಡರ್ಗಳು ಎದುಕೆ ಆಗುತ್ತವೆ. ಆಲೂಗಡ್ಡೆಯಲ್ಲಿ ಹಸಿರಾಗುವುದು, ಈ ಹಸಿರಾಗುವ ಯಾಕಂದರೆ ನಾವು ಗಡ್ಡೆಗಳು ಬಿಸಿಲಿಗೆ ಒಡ್ಡಿದಾಗ ಈ ರೀತಿಯ ಗಡ್ಡೆಗಳು ಹಸಿರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಾವು ಆಲೂಗಡ್ಡೆ ಬೆಳವಣಿಗೆ ಹಂತದಲ್ಲಿ ಬಿಸಿಲಿಗೆ ಒಡ್ಡಿದಾಗ ಗ್ಲೈಕೋಕಲೈಡ್ ಕಂಟೆಂಟ್ ಹೆಚ್ಚಾಗುತ್ತದೆ. ಈ ಗಡ್ಡೆಗಳು ಬೇಗನೆ ಮಾಗುವ ಹಂತಕ್ಕೆ ಬರುತ್ತವೆ. ಈ ಸಂದರ್ಭದಲ್ಲಿ ಗಡ್ಡೆಗಳು ತಿಳಿ ಹಸಿರು ಮತ್ತು ಕಪ್ಪು ಹಸಿರು ಬಣ್ಣದಾಗಿ ಪರಿವರ್ತನೆಗೊಳ್ಳುತ್ತವೆ. ಆಲೂಗಡ್ಡೆಯನ್ನು ಬೆಳೆಯುವಾಗ ಗಡ್ಡೆಗಳು ಬಿಸಿಲಿಗೆ ಒಡ್ಡದಂತೆ 30 ಮತ್ತು 45 ದಿವಸ ಕಾಲಾವಧಿಯಲ್ಲಿ ನಾವು ಮಣ್ಣನ್ನು ಏರಿಸಬೇಕಾಗುತ್ತದೆ. ಗಡ್ಡೆಗಳನ್ನು ಅಗೆದ ನಂತರ ಗಡ್ಡೆಗಳನ್ನು ನೆರಳಿನಲ್ಲಿ ಹರಡಬೇಕಾಗುತ್ತದೆ. ನೈಸರ್ಗಿಕ ಬಿರುಕುಗಳು, ಈ ಬಿರುಕುಗಳು ನೀರು ಮತ್ತು ಪೋಷಕಾಂಶದ ಕೊರತೆಯಿಂದ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ವಾತಾವರಣದ ಪರಿಣಾಮದ ಮೂಲಕ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಬಿರುಕುಗಳು ಅಸಮಕಾಲಿಕ
ಅಂಗಾಂಗಗಳ ಹೊರಗಿನ ಅಂಗಾಂಗಗಳ ಸಮಸ್ಯೆಯಿಂದ ಆಗುತ್ತವೆ. ಈ ಕೊರತೆಯಾದಾಗ ನಾವು ಹೆಚ್ಚಿನ ಪ್ರಮಾಣದ ಸಾರಜನಕ ಗೊಬ್ಬರವನ್ನು ಕೊಡಬಾರದು ಮತ್ತು ಹೆಚ್ಚಿನ ಪ್ರಮಾಣದ ನೀರನ್ನು ಕೊಡಬಾರದು. ಇದನ್ನು ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದರೆ ನಾವು ಕಡಿಮೆ ಪ್ರಮಾಣದಲ್ಲಿ ಬೆಳೆಗೆ ಬೇಕಾದಂಥ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಪೂರೈಕೆ ಮಾಡಬೇಕು ಮತ್ತು ಸಾರಜನಕ ಪ್ರಮಾಣವನ್ನು ಬೆಳೆಗೆ ಬೇಕಾದ ಆಯಾ ಬೆಳವಣಿಗೆ ಮತ್ತು ಬೆಳೆಯ ಪ್ರತಿಕ್ರಿಯೆ ಅನುಗುಣವಾಗಿ ಗೊಬ್ಬರವನ್ನು ಕೊಡಬೇಕಾಗುತ್ತದೆ. ದ್ವಿತೀಯ ಬೆಳವಣಿಗೆಗಳು ಈ ಹಂತದ ಈ ಡಿಸಾರ್ಡರ್ ಬರಬೇಕಾದ್ರೆ ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ, ಬೆಳೆದರೂ ಸರಿಯಾಗಿ ವಿಕಾರವಾಗಿ ಬೆಳೆಯುತ್ತವೆ. ಈ ಸಮಸ್ಯೆಗಳು ನಾವು ನಾಟಿ ಮಾಡುವಾಗ ಹೆಚ್ಚಿನ ಉಷ್ಣತೆ ಇದ್ದಾಗ ಮತ್ತು ಕಡಿಮೆ ನೀರಾವರಿಯ ಕಾಲಾವಧಿ ಹೆಚ್ಚಾದಾಗ ಸರಿಯಾಗಿ ನೀರು ಕೊಡದಿದ್ದಾಗ ಈ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ. ನಾವು ಸರಿಯಾದ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡದಿದ್ದಾಗ ಈ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ. ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದಾಗ ನಾವು ಬೆಳೆಯ ನಡುವಿನ ಅಂತರವನ್ನು ಸರಿಯಾಗಿ ಕಾಪಾಡಿಕೊಳ್ಳಬೇಕು. ಆಮೇಲೆ ಬೆಳೆಗೆ ಬೇಕಾದಂಥ ನೀರು ಮತ್ತು ಸಾರಜನಕ ಗೊಬ್ಬರವನ್ನು ಸರಿಯಾಗಿ ಒದಗಿಸಬೇಕು. ಹಾಲೋ ಹಾರ್ಟ್ ಈ ಒಂದು ಡಿಸಾರ್ಡರ್ ಬರಬೇಕಾದ್ರೆ ಪೋಷಕಾಂಶ ಮತ್ತು ನೀರಿನ ಕೊರತೆ ಮತ್ತು ವಾತಾವರಣದ ಪರಿಸ್ಥಿತಿಯಿಂದ ಬರುತ್ತದೆ. ಈ ಒಂದು ಡಿಸಾರ್ಡರ್ ಬಂದಾಗ ಒಳಗಡೆ ನಕ್ಷತ್ರ ಥರ ಕೆವಿಟಿ ಕಂಡುಬರುತ್ತವೆ. ಈ ಡಿಸಾರ್ಡರ್ ಕಂಡು ಬಂದಾಗ ಕಂದು ಬಣ್ಣದ್ದು ಕೆವಿಟಿ ಮಧ್ಯದಲ್ಲಿ ಕಂಡುಬರುತ್ತವೆ. ಈ ಒಂದು ಸಮಸ್ಯೆಯು ನಾವು ಹೆಚ್ಚಿನ ರೀತಿಯ ಸಾರಜನಕ ಗೊಬ್ಬರವನ್ನು ಕೊಡುವುದರಿಂದ ಬರುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದ ತೇವಾಂಶವನ್ನು ನಾವು ಗಡ್ಡೆಗಳು ಆಗುವ ಹಂತದಲ್ಲಿ ಕೊಡುವುದರಿಂದ ಬರುತ್ತದೆ. ಈ ರೀತಿಯ ತೊಂದರೆಯನ್ನು ಪರಿಹಾರ ಮಾಡಬೇಕಾದಾಗ ನಾವು ಮಣ್ಣಿನಲ್ಲಿ ನಿರ್ದಿಷ್ಟ ಪ್ರಮಾಣದ ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು, ಬೇಕಾದ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರನ್ನು ಕೊಡಬೇಕು ಮತ್ತು ಸಾರಜನಕ ರಂಜಕ ಗೊಬ್ಬರವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಕೊಡಬೇಕಾಗುತ್ತದೆ. ಪ್ರೆಷರ್ ಬ್ರಸಿಂಗ್ ಅಂದರೆ ಈ ರೀತಿಯ ಒತ್ತಡದಿಂದ ಆಗುವಂಥ ತೊಂದರೆ. ಈ ತೊಂದರೆಯನ್ನು ನಾವು ಸಾಗಾಣಿಕೆ ಮಾಡುವಾಗ ಒಂದರ ಮೇಲೆ ಒಂದು ಮೂಟೆ ಇಡುವುದರಿಂದ ಹೆಚ್ಚಿನ ಒತ್ತಡ ಬೀಳುವುದರಿಂದ ಈ ರೀತಿಯ ಸಮಸ್ಯೆ ಕಂಡುಬರುತ್ತದೆ. ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದಾಗ ನಾವು ಹೆಚ್ಚಿನ ತೂಕದ ಮೂಟೆಗಳನ್ನು ಒಂದರ ಮೇಲೆ ಒಂದು ಹಾಕಿ ಸಾಗಾಣಿಕೆ ಮಾಡಬಾರದು. ಬ್ಲ್ಯಾಕ್ ಹಾರ್ಟ್ ಈ ಬ್ಲ್ಯಾಕ್ ಹಾರ್ಟ್ ಈ ತೊಂದರೆಯು ಬರಬೇಕಾದರೆ ನಾವು ಶೇಖರಣೆ ಮಾಡುವ ಹಂತದಲ್ಲಿ ಆಮ್ಲಜನಕದ ಕೊರತೆಯಾಗುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಆಡಿದಾಗ ಈ ತೊಂದರೆಯು ಕಂಡು ಬರುತ್ತದೆ ಮತ್ತು ಬೆಳೆಯು ತನ್ನ ಬೆಳವಣಿಗೆ ಹಂತದಲ್ಲಿ ಹೆಚ್ಚಿನ ಕಾಲಾವಧಿಯವರೆಗೆ ನೀರು ನಿಲ್ಲುವುದರಿಂದ ಗಾಳಿ ಆಡದಿದ್ದಾಗ ಈ ರೀತಿಯ ತೊಂದರೆಯನ್ನು ಕಾಣಲು ಸಾಧ್ಯತೆ ಇರುತ್ತದೆ. ಈ ಸಂದರ್ಭದಲ್ಲಿ ಗಡ್ಡೆಯ ಅಂಗಾಂಶಗಳು ಕಪ್ಪು ನೀಲಿ ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ಪರಿವರ್ತನೆಗೊಳ್ಳುತ್ತವೆ. ಈ ಸಮಸ್ಯೆ ಪರಿಹಾರ ಮಾಡಬೇಕಾದಾಗ ನಾವು ವಾತಾವರಣದಲ್ಲಿ ಗಡ್ಡೆಗಳನ್ನು ಶೇಖರಣೆ ಮಾಡಿದಾಗ ಉಷ್ಣತೆಯು 5.5 ರಿಂದ 2.5 ಡಿಗ್ರಿ ಸೆಲ್ಸಿಯಸ್ ಆಗಿರಬೇಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ನು 10,000 PPM ಹೆಚ್ಚಿಗೆ ಆದರೆ ಈ ರೀತಿಯ ಸಮಸ್ಯೆ ಬರುತ್ತದೆ. ಈ ಸಮಸ್ಯೆ ಪರಿಹಾರ ಮಾಡಬೇಕಾದರೆ ಹೆಚ್ಚಿನ ಪ್ರಮಾಣದ ಆಮ್ಲಜನಕದ ಪೂರೈಕೆ ಆಗುತ್ತಿರಬೇಕು, ಶೇಖರಣೆಯಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣತೆಯನ್ನು ಕಾಪಾಡಿದಾಗ ಈ ರೀತಿಯ ಸಮಸ್ಯೆಯು ಕಂಡು ಬರುವುದಿಲ್ಲ. ಸಿಲ್ವರ್ಸ್ಕರ್ ಇದು ಒಂದು ಶಿಲೀಂಧ್ರದಿಂದ ಬರುವಂಥ ಡಿಸಾರ್ಡರ್ ಆಗಿರುತ್ತದೆ. ಇದು ಹೆಚ್ಚಿನ ಕಾಲಾವಧಿಯವರೆಗೆ ನಾವು ಗಡ್ಡೆಗಳನ್ನು ಶೇಖರಣೆ ಮಾಡುವುದರಿಂದ ಈ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ. ಈ ಸಮಸ್ಯೆಯಲ್ಲಿ ಬೂದಿ ಬಣ್ಣದ್ದು ಮತ್ತು ಬಿಳಿ ಬಣ್ಣದ ನೀರು ತುಂಬಿದ ಗುಳ್ಳೆಯಂತೆ ಲಕ್ಷಣಗಳು ಕಂಡುಬರುತ್ತವೆ. ಈ ಸಮಸ್ಯೆ ಕಂಡು ಬಂದಾಗ ಉಷ್ಣತೆಯು ವ್ಯತ್ಯಾಸವಾಗಬಾರದು ಮತ್ತು ವಾತಾವರಣದಲ್ಲಿ ಆರ್ದ್ರತೆಯಾಂಶ 85% ಶೇಖರಣೆ ಹಂತದಲ್ಲಿ ಅದಕ್ಕಿಂತ ಕಡಿಮೆ ಆಗಿರಬಾರದು. ಈ ಸಮಸ್ಯೆಗೆ ಪರಿಹಾರ ಆಗಬೇಕಾದರೆ ಬೆಳೆಯ ಬದಲಾವಣೆ ಮಾಡಬೇಕು. ಒಂದೇ ಕ್ಷೇತ್ರದಲ್ಲಿ ಪದೇ ಪದೇ ಆಲೂಗಡ್ಡೆಯನ್ನು ಬೆಳೆಯಬಾರದು. ಆಲೂಗಡ್ಡೆಯನ್ನು ಶೇಖರಣೆ ಮಾಡುವ ಹಂತದಲ್ಲಿ ನಿರ್ದಿಷ್ಟ ಪ್ರಮಾಣದ ಆರ್ದ್ರ ತೇವಾಂಶ ಮತ್ತು ಉಷ್ಣತೆಯನ್ನು ಕಾಪಾಡಬೇಕು. ಸರಿಯಾದ ಮಾರ್ಗಸೂಚಿ ಮಾಡಬೇಕಾದರೆ ಆಲೂಗಡ್ಡೆಯನ್ನು ಚೆನ್ನಾಗಿ ಬೆಳೆಯಬೇಕಾದರೆ ನಾವು
ಒಂದೇ ಜಮೀನಿನಲ್ಲಿ ಪದೇ ಪದೇ ಆಲೂಗಡ್ಡೆಯನ್ನು ಬೆಳೆಯಬಾರದು. ಆಲೂಗಡ್ಡೆಯನ್ನು ಬೆಳೆಯಬೇಕಾದರೆ ಅದು ಮೊದಲನೇ ಬೆಳೆಯಾಗಿ ಆ ಜಮೀನಿನಲ್ಲಿ ಟೊಮ್ಯಾಟೊ, ಬದನೆಕಾಯಿ, ಮೆಣಸಿನಕಾಯಿ ಅಥವಾ ತಂಬಾಕು ಈ ಸೊಲನೇಸಿಯಸ್ ಜಾತಿಯ ಬೆಳೆಗಳನ್ನು ಆ ಮಣ್ಣಿನಲ್ಲಿ ಬೆಳೆದಿರಬಾರದು. ಆಲೂಗಡ್ಡೆಗಳನ್ನು ಅಗೆದ ನಂತರ ಆ ಆಲೂಗಡ್ಡೆಯ ತಪ್ಪಲುಗಳಿಂದ ಹೊದಿಕೆ ಮಾಡಿ ಮುಚ್ಚಬಾರದು. ಈ ಹೊದಿಕೆ ಮಾಡಿ ಮುಚ್ಚುವುದರಿಂದ ಎಲೆಗಳನ್ನು ತಿನ್ನುವ ಕಂಬಳಿ ಹುಳ ಆಗಲಿ, ಕ್ಯಾಟರ್ಪಿಲ್ಲರ್ ಈ ಕೀಟದ ಹಾವಳಿ ಹೆಚ್ಚಾಗಿ ಗಡ್ಡೆಗಳು ಕೆಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಳ್ಳೆಯ ಗುಣಮಟ್ಟದ ಆಲೂಗಡ್ಡೆಗಳನ್ನು ನಾವು ಶೇಖರಣೆಯಲ್ಲಿ ಪಡೆಯಬೇಕಾದರೆ ಪೊಟ್ಯಾಶ್ ಗೊಬ್ಬರವನ್ನು ಸಲ್ಫೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಬಳಸಿದರೆ ಒಳ್ಳೆಯ ಗುಣಮಟ್ಟದ ಗಡ್ಡೆಗಳನ್ನು ಪಡೆಯಲು ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಳ್ಳೆಯ ಮಟ್ಟದ ಇಳುವರಿ ಮತ್ತು ಒಳ್ಳೆಯ ಗುಣಮಟ್ಟದ ಆಲೂಗಡ್ಡೆಯನ್ನು ಪಡೆಯಬೇಕಾದರೆ ಯಾವ ರೀತಿಯ ಮಾರ್ಗಸೂಚಿಯನ್ನು ಪಾಲಿಸಬೇಕು? ಆಲೂಗಡ್ಡೆಗೆ ನಿರ್ದಿಷ್ಟ ಪ್ರಮಾಣದ ಸಾರಜನಕ ಗೊಬ್ಬರವನ್ನು ಕೊಡುವುದರಿಂದ ಗಡ್ಡೆಗಳು ಯಾವುದೇ ರೀತಿಯ ಗಡ್ಡೆಗಳು ಕೊಳೆಯುವುದಿಲ್ಲ. ಆಲೂಗಡ್ಡೆಯನ್ನು ನಾಟಿ ಮಾಡಿದ ನಂತರ 30 ಮತ್ತು 45 ದಿವಸ ಕಾಲಾವಧಿಯಲ್ಲಿ ನಾವು ಮಣ್ಣನ್ನು ಏರಿಸಬೇಕು. ಈ ಮಣ್ಣನ್ನು ಏರಿಸಿದಾಗ ಗಡ್ಡೆಗಳು ಹಸಿರಾಗುವುದಿಲ್ಲ. ಗಡ್ಡೆಗಳು ಸೂರ್ಯನ ಬಿಸಿಲಿಗೆ ಒಡ್ಡಿ ಹಸಿರಾಗುವುದು ತಪ್ಪುತ್ತದೆ. ಗಡ್ಡೆಗಳನ್ನು ಅಗೆಯುವುದಕ್ಕಿಂತ ಮುಂಚೆ ನಾವು 10 ರಿಂದ 15 ದಿವಸ ಮೊದಲು ಎಲೆಗಳನ್ನು ಮತ್ತು ಕಾಂಡಗಳನ್ನು ಕತ್ತರಿಸಿ ತೆಗೆಯಬೇಕಾಗುತ್ತದೆ. ಈ ಎಲೆಗಳು ಮತ್ತು ಕಾಂಡಗಳನ್ನು ಕತ್ತರಿಸಿದಾಗ ಗಡ್ಡೆಗಳು ಸರಿಯಾಗಿ ಅಭಿವೃದ್ಧವಾಗುತ್ತದೆ. ಗಡ್ಡೆಯ ಮೇಲಿನ ಸ್ಕಿನ್ ದಪ್ಪವಾಗುವುದರಿಂದ ಸಾಗಾಣಿಕೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಗಡ್ಡೆಯ ಅಗೆಯುವುದನ್ನು ಆಯಾ ಮಣ್ಣಿನ ತೇವಾಂಶ ಮತ್ತು ವಾತಾವರಣದ ಉಷ್ಣತೆಯ ಆಧಾರವಾಗಿ ಗಡ್ಡೆಗಳನ್ನು ಅಗೆದು ತೆಗೆಯಬೇಕು. ಗಡ್ಡೆಗಳನ್ನು ಅಗೆದು ತೆಗೆದ ನಂತರ ಗಡ್ಡೆಗಳನ್ನು ಕತ್ತಲು ಪ್ರದೇಶದಲ್ಲಿ ಹರಡಲು ಬಿಡಬೇಕು. ಗಡ್ಡೆಗಳನ್ನು ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶವಿದ್ದಾಗ ಅಗೆದರೆ ಬೇರಿಗೆ ಸಂಬಂಧಿಸಿದ ರೋಗಗಳು ಬರುತ್ತವೆ. ಗಡ್ಡೆಗಳನ್ನು ಅಗೆದ ನಂತರ ಸುಮಾರು 10 ರಿಂದ 15 ದಿವಸ ಕಾಲಾವಧಿಯಲ್ಲಿ ನೆರಳಿನಲ್ಲಿ ಹರಡಬೇಕಾಗುತ್ತದೆ. ಗಡ್ಡೆಗಳನ್ನು ಅಗೆದ ನಂತರ ಹೊಳೆತಂತ ಮತ್ತು ಮೊಳಕೆ ಬರುವಂಥ ಗಡ್ಡೆಗಳನ್ನು ಬೇರ್ಪಡಿಸಬೇಕು. ಶೈತ್ಯಾಗಾರದಲ್ಲಿ ಗಡ್ಡೆಗಳ ಮೊಳಕೆಯಾಗುವುದನ್ನು ತಪ್ಪಿಸುವ ಸಲುವಾಗಿ 0.3% ಮ್ಯಾಲಿಕ್ ಹೈಡ್ರೈಡನ್ನು ಸಿಂಪರಣೆ ಮಾಡಬೇಕು. ಇದನ್ನು ಸಿಂಪರಣೆ ಮಾಡಿದಾಗ ನಾವು ಶೇಖರಣೆಯ ಸಮಯದಲ್ಲಿ ಯಾವುದೇ ರೀತಿಯ ಮೊಳಕೆಗಳು ಬರುವುದಿಲ್ಲ. ಆಲೂಗಡ್ಡೆಯನ್ನು ಅಗೆದು ತೆಗೆದು ಅಥವಾ ಕಟಾವು ಮಾಡುವುದು. ಆಲೂಗಡ್ಡೆಯನ್ನು ಆಯಾ ತಳಿಗಳ ಆಧಾರವಾಗಿ ಮೆಚುರಿಟಿ ಆಧಾರದ ಮೇಲೆ ನಾವು ಗಡ್ಡೆಗಳನ್ನು ಅಗೆದು ತೆಗೆಯಬೇಕಾಗುತ್ತದೆ. ಆಲೂಗಡ್ಡೆಯನ್ನು ಅಗೆದು ತೆಗೆಯುವುದಕ್ಕಿಂತ ಮುಂಚೆ 10 ರಿಂದ 15 ದಿವಸ ಮೊದಲು ನಾವು ಎಲೆಗಳನ್ನು ಕತ್ತರಿಸಿ ತೆಗೆಯಬೇಕಾಗುತ್ತದೆ. ಆಲೂಗಡ್ಡೆಯನ್ನು ಅಗೆದ ನಂತರ ನಾವು ನೆರಳಿನಲ್ಲಿ ಹರಡಬೇಕಾಗುತ್ತದೆ. ನಾವು ಸರಿಯಾದ ರೀತಿಯ ಪೋಷಕಾಂಶವನ್ನು ಮತ್ತು ನೀರಾವರಿ ಪದ್ಧತಿಯನ್ನು ಅನುಸರಿಸಿದಾಗ ಪ್ರತಿ ಎಕರೆಗೆ 10 ರಿಂದ 12 ಟನ್ ಆಲೂಗಡ್ಡೆಯನ್ನು ಬೆಳೆಯಲು ಸಾಧ್ಯವಾಗಿರುತ್ತದೆ. ಆಯಾ ಮಣ್ಣಿಗೆ ಅನುಗುಣವಾಗಿ, ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ, ವಾತಾವರಣಕ್ಕೆ ಅನುಗುಣವಾಗಿ, ನಾವು ಪಾಲಿಸುವ ಬೇಸಾಯ ಕ್ರಮಕ್ಕೆ ಅನುಗುಣವಾಗಿ, ರೋಗ ಮತ್ತು ಕೀಟದ ಹತೋಟಿಗೆ ಅನುಗುಣವಾಗಿ ಮತ್ತು ಪೋಷಕಾಂಶಗಳ ಪೂರೈಕೆಗೆ ಅನುಗುಣವಾಗಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಅವಕಾಶವಿರುತ್ತದೆ. ನಾವು ಹನಿ ನೀರಾವರಿ ಪದ್ಧತಿ ಅಳವಡಿಸಿದ ಜೊತೆಗೆ ನಾವು ರಸಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಆಮೇಲೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಆಮೇಲೆ ರೋಗ ಮತ್ತು ಕೀಟದ ಬಾಧೆ ಆಗದಂತೆ ತಡೆಗಟ್ಟಬೇಕು. ನಿರ್ದಿಷ್ಟ ಪ್ರಮಾಣದ ಮತ್ತು ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸರಿಯಾಗಿ ಒದಗಿಸುವುದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇಲ್ಲಿಯವರೆಗೂ ಈ ಫೇಸ್ಬುಕ್ ಲೈವ್ ತರಬೇತಿಯನ್ನು ವೀಕ್ಷಿಸಿದ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.